ವಾಲ್ಮೀಕಿ ಇಡೀ ನಮ್ಮ ಒಂದು ಮಹಾ ರಾಮಾಯಣವನ್ನು ರಚಿಸಿ ನಮ್ಮ ಮಹಾಭಾರತದ ರಾಮಾಯಣದ ಎರಡರ ಆ ನಡುವೆ ಬರೆದಂತ ಆ ಸೊಗಡನ್ನು ನದಿ ಆಗಿರ್ಬೋದು ತೊರೆಗಳಾಗಿರ್ಬೋದು ಬೆಟ್ಟ ಆಗಿರ್ಬೋದು ಗುಡ್ಡ ಆಗಿರ್ಬೋದು ಅವತ್ತಿನ ಸಾಂಸ್ಕೃತಿಕ ಕಲ್ಚರನ್ನು ಎತ್ತಿ ಹಿಡಿದಂಥ ಮಹಾನ್ ಜ್ಞಾನಿ ಅವರ ಜಯಂತಿಯನ್ನು ಇವತ್ತು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಖುಷಿಯಾಗುತ್ತೆ ಎಲ್ಲರೂ ಬಂದಿದ್ದಾರೆ ಇದನ್ನು ಸ್ವಾಗತವನ್ನು ದಯಾನಂದವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೀನಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು ಈ ದಿನ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರ ಮಾರ್ಗದರ್ಶನದಲ್ಲಿ ಇಂದು ಈ ಒಂದು ಮಹರ್ಷಿ ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮವನ್ನು ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಸಚಿವರಾದಂತಹ ಪ್ರೊಫೆಸರ್ ಕೆ ಬಿ ಪ್ರವೀಣ ಸರ್ ಅವರು ಅಧ್ಯಕ್ಷತನ ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಲಿದ್ದಾರೆ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ನಮ್ಮ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಡೀನ್ ಆದಂತಹ ಪ್ರೊಫೆಸರ್ ಎನ್ ಲಕ್ಷ್ಮೀ ಮೇಡಮ್ರವರು ಆಗಮಿಸಿದ್ದಾರೆ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಅಧ್ಯಯನ ಕೇಂದ್ರದ ಡೀನ್ ಆದಂತಹ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಸರ್ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಪರೀಕ್ಷಾಂಗ ಕುಲಸಚಿವರಾದಂತಹ ಡಾಕ್ಟರ್ ಎಚ್ ವಿಶ್ವನಾಥ್ ಸರ್ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಹಾಗೂ ಇಲ್ಲಿ ನೆರೆದಿರುವ ಶಾಸನಬದ್ಧ ಅಧಿಕಾರಿಗಳು ವ್ಯವಸ್ಥಾಪನ ಮಂಡಳಿಯ ಸದಸ್ಯರುಗಳು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈಗ ಮಹರ್ಷಿ ವಾಲ್ಮೀಕಿಯವರಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಎಲ್ಲ ಅಧಿಕಾರಿಗಳನ್ನು ಕೇಳ್ಕೊತಾ ಇದ್ದೀನಿ ಈ ಜಯಂತಿಯ ಶುಭಾಶಯಗಳು ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಪ್ರವೀಣ್ ಕುಲಸಚಿವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಕುಲಸಚಿವರು ಪರೀಕ್ಷಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಪ್ರೊಫೆಸರ್ ವಿಶ್ವನಾಥ್ ಸರ್ ಡೀನ್ ಅಧ್ಯಯನ ನಾಯ್ಡು ಸರ್ ಪ್ರೊಫೆಸರ್ ನಾಯ್ಡು ಸರ್ ಅವರು ಹಾಗೂ ಸತ್ಯನಾರಾಯಣ ಗೌಡರು ಇಲ್ಲಿ ನೆರೆದಿರ್ತಕ್ಕಂಥ ಬೋಧಕೇತರ ಸಿಬ್ಬಂದಿ ವರ್ಗದವರು ಹೆಚ್ಚಾಗಿ ಹಾಗೂ ಸ್ಟುಡಿಯೋದಿಂದ ಬಂದಿರತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಕಾರಾ ಮೂವಿಯ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈಗ ತಾನೇ ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಎಲ್ಲ ಶಾಸನಬದ್ಧ ಅಧಿಕಾರಿಗಳು ಈಗ ತಾನೇ ಉದ್ಘಾಟನೆಯನ್ನು ಮಾಡಿದ್ರು ಅವರಿಗೆ ಮತ್ತೊಮ್ಮೆ ನಮಿಸುತ್ತಾ ಇಂದಿನ ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನಂದರೆ ವಾಲ್ಮೀಕಿ ಜಯಂತಿಯ ಒಂದು ವಾಲ್ಮೀಕಿ ಜಯಂತಿಯನ್ನು ಇಡೀ ಪ್ರಪಂಚಾದ್ಯಂತ ಇವತ್ತು ನೆರವೇರಿಸ್ತಾ ಇದ್ದಾರೆ ವಾಲ್ಮೀಕಿ ಜಯಂತಿ ಅಂತ ಅಂದರೆ ನಮಗೆ ಬಹುಶಃ ವಾಲ್ಮೀಕಿ ಅಂದ ತಕ್ಷಣ ನಮಗೆ ಗೊತ್ತಾಗೋದು ರಾಮಾಯಣವನ್ನು ಬರೆದಂತಹ ಒಬ್ಬ ಮಹರ್ಷಿ
ರಾಮಾಯಣ ಬಹುಶಃ 100 150 ಬೇರೆ ಬೇರೆ ತರಹ ಬರೆದಿದ್ದಾರೆ ರಾಮಾಯಣವನ್ನ ಆದರೆ ವಾಲ್ಮೀಕಿ ಅವರು ಬರೆದಂತ ರಾಮಾಯಣ ಇವತ್ತಿಗೂ ಪ್ರಸ್ತುತ ಮತ್ತೆ ಎಷ್ಟೇ ಪ್ರಾಚೀನ ಕಾಲದಿಂದಲೂ ಸಹ ಎಷ್ಟೋ ವರ್ಷಗಳಿಂದಲೂ ಸಹ ಈ ಒಂದು ಇದಕ್ಕೆ ಮಹರ್ಷಿ ಅವರು ಬರೆದಿರತಕ್ಕಂತ ಒಂದು ರಾಮಾಯಣಕ್ಕೆ ಹೆಚ್ಚು ಮಾನ್ಯತೆ ಎಲ್ಲಾ ಇದಕ್ಕೂ ಎಲ್ಲಾ ಒಂದು ಬರಹಗಾರರಾಗಿರಬಹುದು ಅಥವಾ ಎಲ್ಲಾ ಕವಿಗಳಾಗಿರಬಹುದು ಕವಿಯತ್ರಿಗೆ ಆಗಿರಬಹುದು ಲೇಖಕರಿಗೆ ಆಗಿರಬಹುದು ಇವರೇ ಗುರು ಆದಿ ಕವಿ ಅಂತ ನಾವು ಹೇಳ್ತೀವಿ ಬಹುಶಃ ಅದನ್ನ ನಾವು ಈ ಮಹರ್ಷಿ ಅವರನ್ನ ವಾಲ್ಮೀಕಿ ಮಹರ್ಷಿ ಅವರನ್ನ ಆದಿ ಕವಿ ಅಂತ ನಾವು ಹೇಳ್ತೀವಿ ರಾಮಾಯಣವನ್ನ ರಚನೆ ಮಾಡಿದ್ರು ರಾಮಾಯಣವನ್ನ ರಾಮನನ್ನ ಹಬ್ಕೊಂಡ್ರು ಅಂತ ಅಂತಕಂತದನ್ನ ನಾವು ಮಹಾಭಾರತ ಅಂದ್ರೆ ಪುರಾಣಗಳಲ್ಲಿ ನಾವು ರಾಮಾಯಣವನ್ನ ಓದಿದಾಗ ಗೊತ್ತಾಗುತ್ತೆ ರಾಮ ಲಕ್ಷ್ಮಣ ಸೀತೆ ಮತ್ತೆ ಲವಕುಶ ಇವರನ್ನ ಅವರು ಒಂದು ಕೆಲವೊಂದು ಕಡೆ ನಾನು ಓದಿದಾಗ ಅಂದ್ರೆ ಮಹರ್ಷಿ ಅವರು ರಾಮನತ್ರಕ್ಕೆ ಬಂದು ರಾಮನನ್ನ ಮಹರ್ಷಿಗಳು ತಬ್ಕೊಂಡ್ರು ಲವಕುಶ ಅವರು ಬಹಳ ಖುಷಿಪಟ್ಟರು ಅನ್ನೋದನ್ನ ನಾನು ಎಲ್ಲೋ ಓದಿದಂತ ಒಂದು ಇದು ಹಾಗಾಗಿ ಅಂದ್ರೆ ಈ ವಾಲ್ಮೀಕಿ ಅಂದ ತಕ್ಷಣ ನಮಗೆ ಒಬ್ಬ ಆದಿಕವಿ ಒಬ್ಬ ಮಹರ್ಷಿ ಇವರು ಪುರಾತನ ಕಾಲದಲ್ಲಿ ರಾಮಾಯಣವನ್ನ ಬರೆದಂತ ಎಲ್ಲಾ ಇದಕ್ಕೂ ಇವರು ಮಹರ್ಷಿಗಳು ಅಂತ ಬೇರೆ ಬೇರೆ ರಾಮಾಯಣಗಳು ಇದ್ದಾವೆ ಆದರೆ ಒಟ್ಟಾರೆಯಾಗಿ ನಮಗೆ ಈ ಒಂದು ಒಂದು ರಾಮಾಯಣ ಅಂದ ತಕ್ಷಣ ನಮಗೆ ಏನು ಒಳ್ಳೆಯ ಮೆಸೇಜ್ ಅನ್ನು ಸಮಾಜಕ್ಕೆ ಕೊಡಬೇಕು ದುಷ್ಟರ ಅಂದ್ರೆ ಯಾವುದೇ ಸತ್ಯಮೇವೆ ಜಯತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಏನು ಅಂತ ಅಂದ್ರೆ ರಾಮಾಯಣದಲ್ಲಿ ಸೀತೆಗೆ ಎಷ್ಟೇ ಕಷ್ಟ ಕೊಟ್ಟರೂ ಸಹ ಕೊನೆಗೆ ಜಯ ಸಿಗೋದು ಅವರಿಗೇನೆ ಹಾಗಾಗಿ ಒಂದು ಮೆಸೇಜ್ ಏನಂತ ಅಂದ್ರೆ ಎಲ್ಲರಿಗೂ ಸಹ ಸಮಾಜಕ್ಕೆ ಬಹುಶಃ ಏನೇ ಅವರು ಬೇರೆ ಬೇರೆ ರೀತಿಯಲ್ಲಿ ಒಂದು ಅವನ್ನ ಆ ಒಂದು ಬೇರೆ ರೀತಿಯಲ್ಲಿ ಬಂದರೂ ಸಹ ಕೊನೆಗೆ ಸತ್ಯಕ್ಕೆ ಜಯ ಸಿಗುತ್ತೆ ಸತ್ಯಮೇವೆ ಜಯತೆ ಅನ್ನೋದು ರಾಮಾಯಣದಲ್ಲಿ ನಾವು ನೋಡಿದಾಗ ಮಹಾಭಾರತದಲ್ಲಿ ನಾವು ನೋಡಿದಾಗ ಇದರದ್ದು ಅರ್ಥ ಗೊತ್ತಾಗುತ್ತೆ ಅದೇ ಒಂದು ಮೆಸೇಜ್ ನಮಗೆ ರಾಮ ಸೀತೆ ಸೀತೆಯನ್ನ ವನವಾಸ 14 ವರ್ಷ ವನವಾಸ ಕಳಿಸಿದ್ರು ಅಂತ ಇದೆ ಎಲ್ಲ ರಾಮಾಯಣಗಳಲ್ಲೂ ನಾವು ನೋಡಿದಾಗ ತುಂಬಾ ಕಷ್ಟಪಟ್ಟರು ಕಾಡಿಗೆ ಹಟ್ಟಿದ್ರು ಸೀತೆಯನ್ನ ಬಿಟ್ಟ ರಾಮ ಆ ಲವಕುಶ ಹುಟ್ಟಿದ್ರು ಎಲ್ಲೋ ಒಂದು ಆಶ್ರಮದಲ್ಲಿ ಬದುಕಿದ್ರು ಇವನ್ನೆಲ್ಲ ನಾವು ಆ ಒಂದು ಇದರಲ್ಲಿ ನೋಡ್ತಾ ಬರ್ತೀವಿ ಆದರೆ ಕೊನೆಗೆ ಏನಾಗುತ್ತೆ ಜಯ ಸಿಗೋದು ಆ ಒಂದು ರಾಮಂಗೆ ರಾಮ ಅಂದ ತಕ್ಷಣ ಅವನು ತುಂಬಾ ಪವಿತ್ರವಾದಂತಹ ಒಬ್ಬ ವ್ಯಕ್ತಿ ಅಂದ್ರೆ ಅವನು ಯಾವುದೇ ಒಂದು ಸುಳ್ಳನ್ನು ಹೇಳ್ತಕ್ಕಂಥದ್ದಾಗ್ಲಿ ಬೇರೆ ಒಂದು ರೀತಿಯಲ್ಲಿ ಬದುಕ್ತಕ್ಕಂಥದ್ದು ರೀತಿ ನೀತಿಗಳಾಗ್ಲಿ ಅವನಲ್ಲಿ ಇರಲಿಲ್ಲ ಅಲ್ಲಿ ಕೊನೆಗೆ ಏನಂತ ಅಂದ್ರೆ 14 ವರ್ಷ ವನವಾಸ ಪಟ್ಟರು ಕೊನೆಗೆ ರಾಮನಿಗೆ ಜಯ ಸಿಕ್ತು ಸೀತೆಗೆ ಅವರ ಸಂಸಾರಿಕವಾಗಿ ಕುಟುಂಬವಾಗಿ ಮತ್ತೆ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಬಂತು ಅಂತಕ್ಕಂಥದ್ದು ಸೊ ಇಂತಹ ಒಂದು ಕಾರ್ಯಕ್ರಮಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಸಂತೋಷ ಆದರೂ ಸಹ ನಮ್ಮ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಇನ್ನೂ ಹೆಚ್ಚು ಬರಬೇಕು ನಮ್ಮ ಮಾನ್ಯ ಕುಲಪತಿಯವರು ಆಶಯನು ಅದೇ ನಿನ್ನೆ ತಾನೇ ಹೇಳ್ತಾ ಇದ್ರು ಅವರು ವಾಲ್ಮೀಕಿ ಜಯಂತಿಯನ್ನು ಮಾಡಿ ನೀವೆಲ್ಲ ಬಂದು ನಾನು ಜಾಯಿನ್ ಆಗ್ತೀನಿ ಅಂತ ಅಂದ್ಬಿಟ್ಟು ಅನಿವಾರ್ಯ ಕಾರಣಗಳಿಂದ ನಮ್ಮ ಸನ್ಮಾನ್ಯ ಕುಲಪತಿಯವರು ಇಲ್ಲಿಗೆ ಆಗಮಿಸಿಲ್ಲ ಆದರೂ ಸಹ ಅವರ ಒಂದು ಪ್ರೋತ್ಸಾಹದಿಂದ ನಮ್ಮ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಇದನ್ನು ಸಾಂಕೇತಿಕವಾಗಿ ಬಹಳ ಚೆನ್ನಾಗೇ ನೆರವೇರಿಸ್ತಾ ಇದ್ದೀರ ಎಲ್ಲರಿಗೂ ಆ ಒಂದು ಒಂದು ಧನ್ಯವಾದಗಳನ್ನು ಇಳಿಸ್ತಾ ನಮ್ಮ ಒಂದು ವಿಶ್ವವಿದ್ಯಾಲಯದ ಕಾರ್ಯಕ್ರಮಗಳು ಹೀಗೆ ಸುಗಮವಾಗಿ ನಡೀಲಿ ಮುಂದೆ ವಿಶ್ವವಿದ್ಯಾಲಯಕ್ಕೆ ಒಳ್ಳೆಯ ದಿನಗಳನ್ನು ನಾವು ಒಳ್ಳೆಯ ದಿನಗಳನ್ನು ನಾವು ಒಳ್ಳೆ ಇದನ್ನು ಮಾಡೋಣ ಪ್ರಾಮಾಣಿಕವಾಗಿ ಆದಷ್ಟು ಆ ರಾಮ ಈ ವಾಲ್ಮೀಕಿ ಜಯಂತಿ ಆಗಿರ್ಬೋದು ಬಸವ ಜಯಂತಿ ಆಗಿರ್ಬೋದು ಅಂಬೇಡ್ಕರ್ ಜಯಂತಿಗಳಾಗಿರ್ಬೋದು ಬುದ್ಧ ಬಸವ ಇವೆಲ್ಲ ಜಯಂತಿಗಳನ್ನು ಸ್ವಾಮಿ ವಿವೇಕಾನಂದ ಅವರ ಹೇಳಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ನಾವು ಅಟ್ಲೀಸ್ಟ್ ನಾವು 1% ಆದರೂ ನಾವು ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೋಬೇಕು ಆಗ ಮಾತ್ರ ಆ ವ್ಯಕ್ತಿಗಳು ವ್ಯಕ್ತಿಗಳಾಗಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ ಸುಮ್ಮನೆ ಇಂತಹ ಪ್ರೋಗ್ರಾಮ್ಗಳನ್ನು ಮಾಡ್ತೀವಿ ಬೇರೆದ ಹಣ ಒಂದು ಬೇರೆ ಬೇರೆ ತರ ಒಂದು ಇದನ್ನ ನಡೀತಾ ಇರುತ್ತೆ ಸಮಾಜದಲ್ಲಿ ಅದನ್ನ ಒಂದು ಕಡೆ ದುಷ್ಟರು ಇರ್ತಾರೆ ಮತ್ತೊಂದು ಕಡೆ ಶ್ರೇಷ್ಠರು ಇರ್ತಾರೆ ಒಳ್ಳೆ ವ್ಯಕ್ತಿಗಳು ಇರ್ತಾರೆ ಆದರೆ ಸಮಾಜದ ಜನ ಏನು ಕಲಿತಾ ಇದೆ ವಾಲ್ಮೀಕಿ ಜಯಂತಿಯನ್ನ ಫೋಟೋಗಳು ಬರಲಿ ಪೇಪರಲ್ಲಿ ಬರಲಿ ಅನ್ನೋದನ್ನ ಮಾತ್ರ ನಾವು ನಿರೀಕ್ಷೆ ಮಾಡಬಾರ್ದು ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕವಾಗಿ ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ ಪ್ರತಿಯೊಬ್ಬರೂ ಸಹ ಈ ಒಂದು ಇದನ್ನ ಕಲ್ತ್ಕೊಳ್ಳಿ ಮತ್ತೆ ಅಂತಹ ಒಂದು ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡೋದಾಗ್ಲಿ ಉದ್ಘಾಟನೆ ಮಾಡ್ತೀವಿ ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಅದರಿಂದ ಏನಾದರೂ ಪಾಠವನ್ನು ಕಲಿಬೇಕು ಅನ್ನತಕ್ಕಂಥ ಒಂದು ಮೆಸೇಜ್ ಅನ್ನು ಹೇಳ್ತಾ ನನಗೆ ವಿಶ್ವವಿದ್ಯಾಲಯಕ್ಕೆ ಧನ್ಯವಾದಗಳು ತಮಗೆಲ್ಲರಿಗೂ ಮಾನ್ಯ ಕುಲಸಚಿವರಿಗೆ ಮತ್ತೆ ತಮಗೆಲ್ಲರಿಗೂ ಸಹ ಜೀವನದಲ್ಲಿ ಏನಾದರೂ 1% ಆದರೂ ನಾವು ಅಳವಡಿಸ್ಕೊಳ್ಳೋಣ ಒಳ್ಳೆಯದನ್ನು ಅಂತ ಹೇಳ್ತಾ ತಮಗೆಲ್ಲರಿಗೂ ನಮಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ
ಮುಖ್ಯ ಕವಿತಾ ಸಾಕಂ ವಂದೇ ವಾಲ್ಮೀಕಿ ಕೋಕಿಲಂ ವಂದೇ ವಾಲ್ಮೀಕಿ ಕೋಕಿಲಂ ಎಲ್ಲರಿಗೂ ವಾಲ್ಮೀಕಿ ಮಹರ್ಷಿಯ ಜಯಂತಿಯ ಶುಭಾಶಯಗಳು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರುವ ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ ಪ್ರವೀಣ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವ ಪರೀಕ್ಷಾಂಗ ಕುಲಸಚಿವರು ಪ್ರೊಫೆಸರ್ ವಿಶ್ವನಾಥ್ ಸರ್ ಅವರಿಗೂ ಸಹ ಸ್ವಾಗತ ಬಯಸುತ್ತೇನೆ ಹಾಗೆ ನಮ್ಮ ಡೀನ್ ಶೈಕ್ಷಣಿಕ ಮೇಡಮ್ ಪ್ರೊಫೆಸರ್ ಲಕ್ಷ್ಮೀ ಮೇಡಮ್ ಅವರಿಗೆ ಸ್ವಾಗತ ಬಯಸುತ್ತ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ನಮ್ಮ ಜನರಲ್ ಸೆಕ್ರೆಟರಿಯನ್ನು ಚಂದ್ರೇಶ್ ಅವರಿಗೆ ಹಾಗೆ ಸ್ಟುಡಿಯೋನ ಎಲ್ಲ ಸಿದ್ದೇಗೌಡರು ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ ಎಲ್ಲ ನಮ್ಮ ನಮ್ಮ ಸತ್ಯನಾರಾಯಣ ಗೌಡರು ಹಾಜರಾಗಿದ್ದಾರೆ ಎಲ್ಲ ಸಿಬ್ಬಂದಿ ವರ್ಗದವರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಕೊಲ್ಸಕ್ಕೆ ಸಹಕಾರ ನೀಡಿದಿರಿ ತಮಗೆಲ್ಲ ವಂದಿಸುತ್ತ ಇಂದು ತುಂಬ ಪವಿತ್ರವಾದ ದಿನ ಯಾಕೆ ಅಂದರೆ ಭಾರತೀಯ ಸಂಸ್ಕೃತಿಯ ಮಹಾಕಾವ್ಯ ರಾಮಾಯಣ ಅಂತಹ ರಾಮಾಯಣವನ್ನು ರಚಿಸಿರುವ ಶ್ರೇಷ್ಠ ಕವಿ ರತ್ನಾಕರನಾದ ವಾಲ್ಮೀಕಿ ಮಹರ್ಷಿ ಜನಿಸಿದ ದಿನ ಇವತ್ತು ವಾಲ್ಮೀಕಿಯವರು ನಮಗೆ ಅಪರೂಪದ ಅದ್ಭುತವಾದ ಸಂಸ್ಕೃತ ರಾಮಾಯಣವನ್ನು ರಚಿಸಿಕೊಟ್ಟಿದ್ದಾರೆ ಅಂತಹ ಮಹಾಕಾವ್ಯ ಮೊದಲನೇ ಕಾವ್ಯ ಅದೇ ಆದಿಕಾವ್ಯ ಹಾಗೆ ಅವರೂ ಆದಿಕವಿ ಅವರು ನಮಗೆ ಕೊಡುಗೆ ನೀಡಿದ್ದಾರೆ ಮಹಾ ಕಾವ್ಯ ರಾಮಾಯಣವನ್ನು ಈ ರಾಮಾಯಣ ಸಮಾಜದಲ್ಲಿ ನಾವು ಹೇಗೆ ಜೀವನ ಮಾಡಬೇಕು ತಂದೆ ತಾಯಿ ಹೇಗಿರಬೇಕು ಅಣ್ಣ ತಮ್ಮಂದಿರು ಹೇಗಿರಬೇಕು ಅಕ್ಕ ತಂಗಿಯರು ಹೇಗಿರಬೇಕು ದಂಪತಿಗಳು ಹೇಗಿರಬೇಕು ಅನ್ನೋದು ಆದರ್ಶ ಪಾತ್ರಗಳನ್ನು ಚಿತ್ರಿಸಿಕೊಟ್ಟಿದ್ದಾರೆ ಹೀಗೆ ನಡೀಬೇಕು ಅಂತ ಈಗ ನಾವು ರಾಮಾಯಣ ಓದ್ತಾ ಇರುವಾಗ ಮಂದರ ನೋಡ್ಬೋದು ಅಥವಾ ಶೂರ್ಪನಖ ನೋಡ್ಬೋದು ಮಂದರ ಏನು ಅಂತ ಅಂದರೆ ಅವರು ಸೇವೆ ಸಲ್ಲಿಸಿರುತ್ತಿರುವ ರಾಜಭವನದಲ್ಲಿ ಆಯಮ್ಮನ ಮಗ ರಾಜನಾದರೆ ನನಗೊಂಚೂರು ಮರ್ಯಾದೆ ಸಿಗುತ್ತೆ ಅನ್ನೋ ಸಣ್ಣ ಸ್ವಾರ್ಥ ಅಷ್ಟೇ ಅದು ಇಷ್ಟು ನಡೆಯುತ್ತೆ ಅಂತ ಗೊತ್ತಿರಲಿಲ್ಲ ಮಂದರಕ್ಕೆ ಹಾಗೆ ಶೂರ್ಪನಖ ರಾಮನನ್ನ ಹತ್ರ ಹೋಗ್ತಾನೆ ಇವು ಭಾರಿ ಚೆನ್ನಾಗಿದೆಯಾ ಅಂತ ನನಗೆ ನಾನು ನನ್ನ ಹೆಂಡತಿಗೆ ನಾನು ಒಬ್ಬನೇ ಗಂಡ ಅದಕ್ಕೆ ಲಕ್ಷ್ಮಣ ಇದನ್ನು ನೋಡಿ ಅಂತ ಕಲಿಸ್ಬಿಡ್ತೇನೆ ಲಕ್ಷ್ಮಣ ಸ್ವಲ್ಪ ಕಲರ್ ಇರ್ತಾನೆ ಅದಕ್ಕೆ ಅಲ್ಲಿ ಹೋಗ್ತಾನೆ ಅಲ್ಲಿ ಹೋದರೆ ಅವನು ಎಲ್ಲ ಮೂಗು ಕಿವಿ ಎಲ್ಲ ಕಟ್ ಮಾಡಿ ಕಲಿಸ್ಬಿಡ್ತಾನೆ ಅದಕ್ಕೆ ಯಾರು ತಂಗಿ ಅವರು ರಾವಣಾಸುರನ ತಂಗಿ ರಾವಣ ಅವನು ಏನು ಒಬ್ಬ ಶಿವಭಕ್ತ ಅದು ಸಾಕ್ಷಾತ್ತು ಲಕ್ಷ್ಮೀ ದೇವಿ ವಾಸ ಇರೋ ಲಂಕಾಪುರಾಧಿಪತಿ ಅಂತಹವನು ನನ್ನ ತಂಗಿಗೆ ಹಿಂಗೆ ಮಾಡಿದ ಹಾಗಾದರೆ ರಾಮನನ್ನ ಹೆಂಡತಿ ನಾನು ತಗೊಂಡು ಬರ್ತೀನಿ ಅಂತ ಅಂದರೆ ನೋಡಿ ಪರಸ್ತ್ರೀಯನ್ನು ನಾವು ಕೆಟ್ಟದಾಗಿ ನೋಡಬಾರ್ದು ಅದಕ್ಕೆ ಸಾಕ್ಷಾತ್ತು ಈ ಲಕ್ಷ್ಮೀದೇವಿ ವಾಸ ಇದ್ದ ಲಂಕಾದಿಪುರ ಪೂರ್ತಿ ನಾಶವಾಗೋಯ್ತು ಅದಕ್ಕೆ ಒಂದು ಸಣ್ಣ ಸಣ್ಣ ಉದಾಹರಣೆಗಳು ಕೊಡ್ತಾರೆ ಈಗ ನಾವೆಲ್ಲ ಗುದ್ದಾಡ್ತೀವಿ ಹೊಡೆದಾಡ್ತೀವಿ ಆದರೆ
ರಾಮ ರಾವಣನನ್ನು ಸಾಯಿಸುತ್ತಾನೆ ಬಿದ್ದಿರ್ತಾನೆ ಅಲ್ಲಿ ಈಗ ನಾವು ನಮಗೆ ಅದೇ ರೀತಿ ಮಾಡಿದ್ರೆ ನಮಗೆ ಏನಾದರೂ ನಮ್ಮ ಸ್ತ್ರೀಯರಿಗೆ ಏನಾದರೂ ಮಾಡಿದ್ರೆ ಶತ್ರುನ ಕಾಲಿಂದ ಹೊಡಿತೀವಿ ನನ್ನ ಮಗ ಇನ್ನೂ ಸಾಯಿಲ್ಲ ಅಂತ ಆದರೆ ರಾಮ ಹಾಗೆ ಮಾಡಲಿಲ್ಲ ಏನು ಅಂತಾನೆ ಮರಣಾಂತಾನಿ ವೈರಾಣಿ ಅಂದ್ರೆ ಸತ್ತ ಮೇಲೆ ಎಲ್ಲ ವೈರಗಳು ಬಿಡಬೇಕು ಅಂತ ಅಂದ್ರೆ ಒಂದೇ ಪದ ಮರಣಾಂತಾನಿ ವೈರಾಣಿ ಅಂತ ಅಂದ್ರೆ ಈಗ ನಾವು ಮರಿಯಲ್ಲ ಅವೆಲ್ಲ ನಾವು ಕಲಿಬೇಕು ಈಗ ಸತ್ತು ಹೋಗಿದಾನೆ ಅವರಿಗೆ ಇವರೇ ಎಲ್ಲ ದಹನ ಕಾರ್ಯ ಮಾಡಿ ಬರ್ತಾನೆ ರಾಮ ಅಂತ ಒಳ್ಳೆ ಈ ಪಾತ್ರಗಳನ್ನು ಚಿತ್ರಿಸಿದರೆ ವಾಲ್ಮೀಕಿ ಮಹರ್ಷಿ ಈಗ ಏನು ಈ ರಾಮಾಯಣಗಳು ಯಾಕೆಂದ್ರೆ ತುಂಬಾ ಉದ್ದದ್ದು ಈ ರಾಮಾಯಣ ಈಗ ನಾವೇನೋ ಮಾತಾಡ್ತಾ ಇದ್ರೆ ನಿಲ್ಸೋ ನಿನ್ನ ರಾಮಾಯಣ ಅಂತಾರೆ ಅಂದ್ರೆ ಇಷ್ಟು ಉದ್ದ ಪುರಾಣ ಬೇಡ ನೀನು ಸಂಕ್ಷಿಪ್ತವಾಗಿ ಹೇಳು ಅಂತಾರೆ ಆದರೆ ಇವು ಹೆಚ್ಚು ಯಾಕೆಂದ್ರೆ ಕವಿಗಳು ಅವರವರದೇ ಆದ ವಿಭಿನ್ನ ಶೈಲಿಯಲ್ಲಿ ಅವರದೇ ಒಂದು ಯೋಚನೆ ಇಟ್ಕೊಂಡು ರಾಮಾಯಣಗಳು ಸಿಕ್ಕಾಪಟ್ಟಿ ಬರೆದಿದ್ದಾರೆ ಈಗ ನಮ್ಮ ದೇಶದಲ್ಲೇಲ್ಲ ಬೇರೆ ಬೇರೆ ದೇಶದಲ್ಲೂ ರಾಮಾಯಣಗಳಿದ್ದಾವೆ ಅವರು ಸೀತೆಯನ್ನು ರಾಮನನ್ನು ಬೇರೆ ಬೇರೆ ಆಂಗಲ್ ಅಲ್ಲಿ ನೋಡಿ ಬರೆದಿದ್ದಾರೆ ಆಗ ನಮ್ಮ ಕನ್ನಡ ಮಹಾಕವಿ ಕುಮಾರವ್ಯಾಸ ಯಪ್ಪ ಭೂಭಾರ ಹೆಚ್ಚಾಗಿಬಿಟ್ಟಿದೆ ಅಷ್ಟು ರಾಮಾಯಣಗಳು ಬಂದ್ಬಿಟ್ಟಿದೆ ನಾನು ರಾಮಾಯಣವನ್ನು ಮುಟ್ಟಲ್ಲ ನಾನು ಮಹಾಭಾರತವನ್ನು ಬರೀತೀನಿ ಅಂತ ಬರೀತಾರೆ ಅವರು ಆದರೆ ನಮ್ಮ ತೆಲುಗು ಕವಿ ವಿಶ್ವನಾಥ ಸತ್ಯನಾರಾಯಣ ಅವರು ಮರಳನಿದೇಲ ರಾಮಾಯಣಂ ಬನ್ನಚೋ ಅಂದ್ರೆ ಮತ್ತೆ ಮತ್ತೆ ಯಾಕೆ ರಾಮಾಯಣ ನೀವು ಬರೀತೀರಿ ಅಂದ್ರೆ ಸಮಾಜದಲ್ಲಿ ನಾವೆಲ್ಲ ಮೂರತ್ತು ತಿಂತ ಇದೀವಲ್ಲ ಅದು ಹೇಗೆ ತಿಂತ ಇದ್ದೀರಿ ಈ ಸಂಸಾರ ಮಾಡ್ತಾ ಇದ್ದೀರಲ್ಲ ಹೇಗೆ ಸಂಸಾರ ಮಾಡ್ತಾ ಇದ್ದೀರಿ ಅಂದ್ರೆ ಇವತ್ತು ಬೆಳಗ್ಗೆ ತಿಂಡಿ ಮಾಡಿದ್ರು ಈಗ ನಮ್ಮ ವಿಶ್ವನಾಥ್ ಸರ್ ಬೆಳಗ್ಗೆ ತಿಂಡಿ ಮಾಡ್ತಾ ಇದ್ರು ಇಡ್ಲಿ ತುಂಬಾ ಚೆನ್ನಾಗಿದೆ ಅಂತ ನಾನು ಇಡ್ಲಿ ತಿಂದು ಬಂದೆ ತುಂಬಾ ಚೆನ್ನಾಗಿದೆ ಅಂದ್ರೆ ಯಾವುದೋ ಹೋಟೆಲ್ ಇಂದ ತರಿಸಿರ್ತೀವಿ ಅಂದ್ರೆ ರಾಮಾಯಣ ನನಗೆ ರಾಮ ಅವನನ್ನು ನೋಡೋ ರೀತಿ ನಾನು ಒಂದು ರೀತಿ ನೋಡ್ತೀನಿ ನಿಮ್ಮ ಭಕ್ತಿ ಬೇರೆ ನಿಮ್ಮ ಭಕ್ತಿ ಬೇರೆ ಅದೇ ರೀತಿ ರುಚಿಕರವಾದ ಆಹಾರವು ಹೀಗೆ ಇರುತ್ತೆ ಅಂತ ಅವರು ರಾಮಾಯಣವನ್ನು ತುಂಬಾ ಚೆನ್ನಾಗಿ ಬರೆದರು ರಾಮಾಯಣ ಕಲ್ಪವೃಕ್ಷ ಅಂತ ಹೆಸರಿಟ್ಟು ಬರೆದರು ಅದೇ ರೀತಿ ಕನ್ನಡದಲ್ಲಿ ಕುವೆಂಪು ರಾಮಾಯಣ ದರ್ಶನಂ ಅಂತ ಬರೆದರು ಈ ಎರಡು ರಾಮಾಯಣಗಳಿಗೂ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ತೆಲುಗಿನಲ್ಲಿ ರಾಮಾಯಣ ಕಲ್ಪವೃಕ್ಷಕ್ಕೆ ಕನ್ನಡದಲ್ಲಿ ರಾಮಾಯಣ ದರ್ಶನಕ್ಕೆ ಅದು ರಾಮಾಯಣದ ಶ್ರೇಷ್ಠತೆ ಈ ಶ್ರೇಷ್ಠತೆ ಎಲ್ಲಿಂದ ಬಂತು ಅಂತ ಅಂದರೆ ವಾಲ್ಮೀಕಿ ಮಹರ್ಷಿನಿಂದ ಅಂತಹ ಮಹಾನ್ ಭಾವನನ್ನು ಇವತ್ತು ನಾವು ನೆನಪಿಸ್ಕೊಳ್ತಾ ಇದ್ದೀವಿ ಅವರು ನೀಡಿರುವ ಕೊಡುಗೆಯನ್ನು ನೆನಪು ಮಾಡಿಕೊಂಡು ಅವರು ಹಾಕಿರುವ ಮಾರ್ಗದಲ್ಲಿ ನಡೆಯಬೇಕು ಅಂತ ಇಲ್ಲಿ ಸೇರಿದ್ದೀವಿ ಈ ಅವಕಾಶ ನೀಡಿರುವ ತಮಗೆಲ್ಲರಿಗೂ ವಂದಿಸುತ್ತಾ ನಮಸ್ಕಾರ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಈ ದೇಶ ಈ ಪ್ರಪಂಚ ಕಂಡ ಶ್ರೇಷ್ಠ ಆದಿಕವಿ ವಾಲ್ಮೀಕಿ ಮಹರ್ಷಿಯ ಜಯಂತಿಯ ಹಬ್ಬದ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಜಯಂತಿಯ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿರ್ತಕ್ಕಂಥ ಮಾನ್ಯ ಕುಲಪತಿಗಳ ಅನುಪಸ್ಥಿತಿಯಲ್ಲಿ ಕುಲಸಚಿವರಾದಂಥ ಶಿಕ್ಷಣ ತಜ್ಞರು ದಕ್ಷ ಆಡಳಿತಗಾರರಾಗಿರ್ತಕ್ಕಂಥ ಪ್ರೊಫೆಸರ್ ಪ್ರವೀಣ್ರವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮತ್ತೊಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞರು ಮತ್ತು ನಮ್ಮ ವಿಶ್ವವಿದ್ಯಾಲಯ ಸತತ ಮೂರು ದಶಕ ಕಾಲ ಅಧ್ಯಾಪನವನ್ನು ಮಾಡಿ ಇಡೀ ನಮ್ಮ ಕರ್ನಾಟಕದಾದ್ಯಂತ ಶಿಷ್ಯ ಬಳಗವನ್ನು ಹೊಂದಿರತಕ್ಕಂಥ ಪ್ರೊಫೆಸರ್ ಲಕ್ಷ್ಮೀ ಅವರೇ ಅದೇ ರೀತಿಯಾಗಿ
ಮತ್ತೊಬ್ಬ ನಮ್ಮ ಅತಿಥಿಯಾಗಿ ಇರತಕ್ಕಂಥ ಇತ್ತೀಚಿನ ದಿನಮಾನಗಳಲ್ಲಿ ಅವರ ಅಧ್ಯಾತ್ಮ ಮತ್ತು ಪಾರಮಾರ್ಥಕ ಚಿಂತನೆಗಳನ್ನು ಒಳಗೊಂಡಂತೆ ಬಹಳ ಶ್ರೇಷ್ಠ ಅಧ್ಯಾತ್ಮಕ ಚಿಂತಕರು ಮತ್ತು ತೆಲುಗು ವಿಭಾಗದ ಪ್ರೊಫೆಸರ್ ಆಗಿರ್ತಕ್ಕಂಥ ಪ್ರೊಫೆಸರ್ ನಾಯ್ಡುರವರೇ, ಜೇನಳ್ಳಿ ಗೌಡ್ರೆ, ಸಿದ್ದೇಗೌಡ್ರೆ, ಚಂದ್ರೇಶ್ ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಧನ್ಯಾವಲೋಕಲೋಚನದಲ್ಲಿ ಒಂದು ಮಾತನ್ನು ಅಭಿನವ್ ಗುಪ್ತ ಹೇಳ್ತಾನೆ. ಯಶಸಂ ಕಾವ್ಯಾನುಶೀಲವದತ್ ವಿಷದೀಭೂತೆ ಮನಮುಖರೆ ತನ್ಮಯಿ ವಣತೀತೆ ಸಂಭಾಜದೇತೆ ಸರ್ವದೇಹ ಅಂಥೇಳಿ. ಒಬ್ಬ ಸರ್ವದಯನಿಗೆ, ಒಬ್ಬ ಮಾತುಗಾರನಿಗೆ, ಒಬ್ಬ ಕೇಳುಗಾರನಿಗಿರ್ತಕ್ಕಂಥ ಸಂಬಂಧಗಳು ಹೇಗಿರಬೇಕು? ಒಬ್ಬ ಕವಿ ಬಯಸೋದು ಒಳ್ಳೆ ಸರ್ವದಯನನ್ನು, ಒಬ್ಬ ಸರ್ವದಯ ಬಯಸೋದು ಒಳ್ಳೆ ಕವಿಯನ್ನು. ಯಾಕಂದರೆ ಅದು ಮುಂದಿನ ಹಂತವೇ ವಿಮರ್ಶೆ, ಅದು ಮುಂದಿನ ಹಂತ. ಅದು ಅದೇ ವಿಮರ್ಶೆ ದಾಟಿನಲ್ಲಿ ಹೇಳ್ತಾರೆ, ಒಂದು ಕವಿ ಅದ್ಭುತವಾದಂಥ ವಿರಚಿತವಾದಂಥ ಕಾವ್ಯವನ್ನು, ಒಂದು ಕಂಡ ಕಾವ್ಯವನ್ನು ಲೋಕಾರ್ಪಣೆ ಮಾಡ್ತಾನೆ. ಲೋಕಾರ್ಪಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಸ್ವಾದಿಸ್ತಕ್ಕಂಥ ಏನಮ್ಮ ಸಾಮಾಜಿಕನಿದನೋ ಅವನು ತೃಪ್ತಿ ಆಗುತ್ತೋ ಅಂತಕ್ಕಂಥದ್ದು ಇಲ್ಲಿ ಭಾಳ ಮುಖ್ಯ. ಅದಕ್ಕೆ ಬೇಂದ್ರೆ ಭಾಳ ಅದ್ಭುತವಾಗಿ ಅದನ್ನು ಹೇಳ್ತಾರೆ, ಕವಿ ಮತ್ತು ಸರ್ವದಯನ ಬಗ್ಗೆ ಹೇಗೆ ಇರಬೇಕು ಸಂಬಂಧಗಳಂತೇಳಿ. ಎನ್ನ ಪಾಡಿನಗಿರಲಿ ಅದರ ಹಾಡನ್ನಷ್ಟೇ ನೀಡಿವರೆಸಿಕೆ ನಿನಗೆ, ಕಲ್ಲು ಸಕ್ಕರಿ ಅಂತ ನಿನ್ನ ಹೃದಯ ಕರಗಿದರೆ ಅದರ ಸವಿ ಎಣಿಸಿ ನನಗೆ ಅಂತ ಹೇಳ್ತಾರೆ. ಯಾಕಂತೇಳಿದ್ರೆ ರಾಮಾಯಣ ಅಂತ ತಕ್ಷಣವೇ ನಮಗೆ ಮೂಡ್ತಕ್ಕಂಥದ್ದು ಇದು ಕ್ರಿಸ್ತಶಕ 2 ಮತ್ತು 3 ಶತಮಾನದ ಕಾಲಘಟ್ಟದಲ್ಲಿ ವಿರಚಿತವಾಗಿರ್ತಕ್ಕಂಥ ಕೃತಿ. ಅನೇಕರು ಕೂಡ ವಾಲ್ಮೀಕಿ ಮಹರ್ಷಿಗಳನ್ನು ಅದನ್ನು ಮೂಲ ಪೂರ್ವಾಶ್ರಮದಲ್ಲಿ ಅದು ಬರೆಯೋದಕ್ಕಿಂತ ಮುಂಚೆ ಆತೊಬ್ಬ ದರೋಡೆಕಾರನಾಗಿದ್ದ, ಸುಲಿಗೆಕಾರನಾಗಿದ್ದ, ಇದೆಲ್ಲ ಶುದ್ಧ ಸುಳ್ಳು, ಇದು ತಪ್ಪು, ಇದು ಪಂಜಾಬ್ನಲ್ಲಿ ಮಂಜುಳ ಮತ್ತು ಸಹದೇವ ಇರತಕ್ಕಂಥ ಒಂದು ಸ್ಟೇಟ್ ಪಿಟಿಷನ್ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ಸುಗ್ರೀವ ಅಂತಕ್ಕಂಥವ್ರು ಅದರ ವಿರುದ್ಧವಾದಂಥ ತೀರ್ಪನ್ನು ನೀಡಿದ್ದಾರೆ. ಯಾಕಂದ್ರೆ ಎಲ್ಲಿ ಕೂಡ ತನ್ನ ಪೂರ್ವಾಶ್ರಮದಲ್ಲಿ ಅವ್ರು ಹೇಳಿಲ್ಲ. ಯಾಕೆಂದ್ರೆ ಅವ್ರು ಏನು ಕಲ್ಪನೆ ಮಾಡ್ತಾರೆ ಅಂದರೆ, ನಾರದ ಮಹರ್ಷಿಗಳು ಒಂದು ಸಂದರ್ಭದಲ್ಲಿ ಹೋಗೋಂಥ ಸಂದರ್ಭದಲ್ಲಿ ನಿನ್ನ ಕೊಡುಗೆ ಏನು, ನಿನ್ನ ಸುಲಿಗೆ ಮಾಡಿ ಇನ್ನೊಬ್ಬನ ಹಿಂಸಿಸ್ತೀಯ, ಮುಂದೆ ಲೋಕದಲ್ಲಿ ನಿನಗೆ ಸಿಗುತ್ತೆ ನಿನ್ನ ಶಾಪ, ಆ ತಂದೆ ತಾಯಿ ತಟ್ಟುತ್ತೆ ಅಂತ ಹೇಳ್ತಾರೆ. ಆ ತಂದೆ ತಾಯಿ ಕೇಳಿದಾಗ ತನ್ನ ಏನಪ್ಪ ಅವ್ನು ದುಡ್ದಾಗ್ತಾನೆ, ಅವ್ನು ಏನಾಗ್ತಾನೋ ನನಗೆ ಗೊತ್ತಿಲ್ಲ, ಅದು 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 ನಿನ್ನ ಶಾಪ ನಿನಗೆ ಅಂದ ತಕ್ಷಣ ಅಲ್ಲಿಂದ ಅವನು ಆತ್ಮವಿಮರ್ಶನೆ ಮಾಡಿಕೊಂಡು ನಂತರ ಅವನು ನೀನೇನಾದ್ರಿಂದ ಪ್ರಾಪ್ತಿ ಮುಖ್ಯವಾಗಬೇಕಂತೇಳಿದ್ರೆ ನೀನು ನಾನು ಅಕ್ಷರವಂತನಲ್ಲ ನೋಡಿ ಎಂಥ ಸೃಷ್ಟಿಯನ್ನು ಮಾಡ್ತಾರೆ ಇವತ್ತಿನ ಕಾಲಘಟ್ಟದಲ್ಲಿ ಜನಗಳು. ಯಾಕೆಂದರೆ ಅವನೊಬ್ಬ ತಲಸಮುದಾಯದ ವ್ಯಕ್ತಿ ಸಂಸ್ಕೃತವನ್ನು ಕಲಿತು ಇವತ್ತು ಮಹಾಭಾರತವನ್ನು ಬರೆದು ಇಡೀ ದೇಶಕ್ಕೆ ಮಾದರಿಯಾಗಿದ್ದಾರೆ ಅಂತನ್ನೋದಾದರೆ ಇಲ್ಲಿ ಅವ್ರಿಗೆಲ್ಲ ಯಾವ ಥರ ಗುರುತಿಸ್ತಾರೆ ಅನ್ನೋದು ಭಾಳ ಮುಖ್ಯ ಇಲ್ಲಿ ನಾವು. ಯಾಕೆಂದರೆ ನಾವು ಏನನ್ನು ವಿಮರ್ಶಾತ್ಮಕವಾಗಿ ನೋಡ್ತಕ್ಕಂಥ ದುಷ್ಟ, ಆವಾಗ ಅವ್ರು ಏನು ಮಾಡ್ತಾರೆ, ನೀನು ತಪಸ್ಸನ್ನು ಮಾಡಿ ನೀನು ಹೊರಗಡೆ ಬಾ, ನಂತರ ನಿನಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ಹೇಳಿದಾಗ ಏನು ನನಗೆ ಗೊತ್ತಿಲ್ಲ ಅಂತ ನೀನೇನಿಲ್ಲ ಮರ 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 ಅನ್ಕಂತ ಕೂತ್ಕೊಂಡಿದ್ದಾಗ ಅವ್ರು ಸರ್ಪ ಹುಟ್ಟುತ್ತದೆ. ಮತ್ತೊಂದು ಬಾರಿ ನಾರದರು ಬಂದಾಗ ಅದನ್ನು ವಿಮೋಚನೆ ಮಾಡಿದಾಗ ಅವರಿಗೆ ಅವತ್ತು ಅವನು ರಾಮಾಯಣ ಮಹಾಭಾರತವನ್ನು ಇದೇನು ರಾಮಾಯಣವನ್ನು ಬರೆದಿರ್ತಕ್ಕಂಥದ್ದಂತಕ್ಕ ಸ್ಕಂದದಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಮುಖ್ಯವಾಗಿ ನಾವು ಗ್ರಹಿಸಬೇಕಾದಂಥದ್ದು ಒಂದೇ, ರಾಮಾಯಣವನ್ನು ತರುವೆ ರಾಮಾಯಣವನ್ನು ಬರೀತಾರೆ, ಶ್ರೀರಾಮಾಯಣ ದರ್ಶನ ಬರೀತಾರೆ, ಅನೇಕ ಸಾಹಿತ್ಯಗಳು ಅದರ ನಡುವೆನೆ ಅನೇಕ ವಿಸ್ತೃತವಾದಂಥ ಕೃತಿಗಳು ಬರ್ತವೆ. ನಮ್ಮಲ್ಲಿ ಕೂಡ ನೀವು ಖಂಡಕಾವ್ಯಗಳನ್ನು ನೋಡ್ಬೋದು, ಜಾನಪದದಲ್ಲಿ ಖಂಡಕಾವ್ಯಗಳು 5 ಖಂಡಕಾವ್ಯಗಳು ಬರ್ತವೆ, ಅದೆಲ್ಲವೂ ಕೂಡ ಬರೆದಿರ್ತಕ್ಕಂಥ ಸಮುದಾಯದ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಮಹದೇಶ ಕಾವ್ಯ ಬರೆದ್ರೆ ಮಹದೇಶ ಯಾವ ಜಾತಿ? ಒಬ್ಬ ತಲ ಸಮುದಾಯ. ಮಂಟಸ್ವಾಮಿ ಯಾವ ಜಾತಿ? ಅವಂಬ ತಲ ಸಮುದಾಯ. ಜೋಗತಿ ಯಲ್ಲಮ್ಮನ ಕಾವ್ಯ ಬರ್ತಕ್ಕಂಥ, ಮೈಲಾರಲಿಂಗೇಶ್ವರ ಕಾವ್ಯ ಬರ್ತಂತ, ಇವೆಲ್ಲವೂ ಕೂಡ ಯಾಕೆ ತಲಸು? ಯಾಕಂದ್ರೆ ಅವ್ರಿಗೆ ಏನು ಹೇಳ್ಬಿಡ್ತು ಇವ್ರು ದರೋಡೆಕಾರ ಇದೆಲ್ಲ ಎಲ್ಲಿ? ತನ್ನ ಪೂರ್ವಾಶ್ರಮವನ್ನು ಹೇಳೋಕ್ಕಿಂತ ಮುಂಚೆನೇ ಅವರೇ ತಿಳಿಸ್ಬೋದಾಗಿತ್ತು ವಾಲ್ಮೀಕಿ ಮಹರ್ಷಿಗಳು, ಯಾಕೆ ತಿಳಿಸ್ಲಿಲ್ಲ? ಇಂತಹ ಒಂದು ಅವಘಡಗಳು, ಇಂತಹ ಒಂದು ಬದುಕಿನ ನಡುವೆ ನಡೀತಕ್ಕಂಥ ಅಸ್ಮಿತಿಗಳನ್ನು ನಾವು ಯಾವತ್ತಾದ್ರೂ ಖಂಡಿಸ್ತಾ ಇಲ್ಲ ಅಂದರೆ ಖಂಡಿತ ಇದಕ್ಕೆಂದೂ ಕೂಡ ಇದಾಗಲ್ಲ. ಯಾಕೆಂದ್ರೆ ಇಲ್ಲಿ ನಡೀತಕ್ಕಂಥ ಏನು ಗೊತ್ತಾ, ನಮ್ಮನ್ನು ಎಲ್ಲೋ ಒಂದು ಕಡೆಗೆ ಒಬ್ಬ ದರೋಡೆಕಾರ ಬರೆದ, ಒಬ್ಬ ಲೂಟಿಕೋರ ಬರೆದ ಅಂತಕ್ಕಂಥದ್ದು ಹೇಳ್ತಕ್ಕಂಥ ಇದನ್ನೇ ಹೈಲೈಟ್ ಮಾಡ್ತೀವಿನಾ, ಒಳಗಡೆ ಹೋಗಿರ್ತಕ್ಕಂಥ ಇಡೀ ಮಾನವ ದರ್ಶನದ ಭಕ್ತಿ ಮತ್ತು ಯುದ್ಧ ಮತ್ತು ಕ್ರೌರ್ಯದ ನಡುವೆ ನಡೀತಕ್ಕಂಥ ಅಲ್ಲಿ ಯುದ್ಧ, ಒಂದು ಪ್ರೇಮ ನೋಡ್ಬೋದು, ಪ್ರಣಯ ನೋಡ್ಬೋದು, ಯುದ್ಧ ನೋಡ್ಬೋದು, ಮತ್ತೆ ಅಲ್ಲಿ ಸಾಂಕೇತಿಕವಾಗಿದ್ದಂಥ ಪ್ರಕೃತಿ ನೋಡ್ಬೋದು, ಮತ್ತು ಅಗ್ನಿದಾನ ಕೂಡ ನೋಡ್ಬೋದು. ಲಂಕೆಗೆ ಹೇಗೆ ಹನುಮಂತ ಬಂದು ಪ್ರವೇಶ ಮಾಡ್ದ,
ಅಗ್ನಿ ಪ್ರವೇಶದಲ್ಲಿ ಏನೇನು ಕಥೆಯನ್ನು ಹುಟ್ಟಿಸಿದ್ರು, ಶ್ರೀರಾಮ ಅಂತ ಬಹಳ ದೊಡ್ಡ ಶ್ರೇಷ್ಠವಾದಂಥ ಒಬ್ಬ ಏಕೈಕ ಪತಿವ್ರತಸ್ಥ ಯಾಕೆ ತನ್ನ ಹೆಂಡತಿನ ಅಗ್ನಿ ಪ್ರವೇಶ ಮಾಡೋಕೆ ಕೇಳಿದಂಥಕ್ಕಂಥದ್ದು ಕೂಡ ಇವತ್ತು ವಿಮರ್ಶೆಗೆ ಒಳಪಟ್ಟಿದೆ ಇವತ್ತು. ಆದರೆ ಅಲ್ಲಿ ಯಾವುದೋ ಒಬ್ಬ ಅವನ ಅಗಸ ಹೇಳಿದ ತಕ್ಷಣ ಮಾತನ್ನು ಕೇಳಿ ಅವನನ್ನು ದಬ್ಬಿದರು. ಆಮೇಲೆ ಲವಕುಶರು ಆಡತಕ್ಕಂಥ ಸಂದರ್ಭದಲ್ಲಿ ಇದನ್ನು ಯಾರು ಹೇಳಿದ್ರು ಅಂದರೆ ರಾಮನ ಅವನು ಕೇಳ್ತಾನೆ, ರಾಮನಿಗೆ ಗೊತ್ತಿರಲ್ಲ ಅವ್ರ ಮಕ್ಕಳಂತೇಳಿ. ಆ ಸಂದರ್ಭದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳಿದಂತಕ್ಕಂಥ ಉಲ್ಲೇಖ ಕೂಡ 150ನೇ ಭಾಗದಲ್ಲಿ ನೀವು ಅದನ್ನು ತೆಗೆದು ನೋಡ್ಬೋದು. ಅದರಿಂದ ನಾವೇನು ಹೇಳ್ತೀವಿ ಅಂದರೆ ವಾಲ್ಮೀಕಿ ಮಹರ್ಷಿಗಳು ಇವತ್ತು ಇಡೀ ಕಥನಕ ರೂಪದಲ್ಲಿ ಇವತ್ತು ಕತೆ ಕಾದಂಬರಿಗಳು ಏನಿದ್ದು ಕೂಡ ರಾಮಾಯಣವನ್ನು ಹಿಂದಿನ ಕಾಲಘಟ್ಟದಲ್ಲಿ ಎಷ್ಟು ಪೂಜ್ಯನೀಯವಾಗಿ ನೋಡ್ತಾ ಇದ್ರು ಅಂತ ಹೇಳಿದರೆ ಹಳ್ಳಿಗಾಡಿನಲ್ಲಿ ಅದನ್ನು ನಾಟಕ ಸಂಪೂರ್ಣ ರಾಮಾಯಣಂ ಅಂತ ಹೇಳಿಬಿಟ್ಟು ನಾಟಕಗಳನ್ನು ನಾವು ಪ್ರದರ್ಶನ ಮಾಡ್ತಾಯಿದ್ರು. ಆ ನಾಟಕದಲ್ಲಿ ಬರ್ತಕ್ಕಂಥ ಹನುಮಂತನ ಪಾತ್ರ ಏನು, ರಾವಣನ ನೋಡಿ, ರಾವಣನ ಬಗ್ಗೆ ಹೇಳಿದ್ರೆ ನೀವು, ರಾವಣ ಒಬ್ಬ ದೈವ ಭಕ್ತ, ಅವನು ಅಂಥ ಶ್ರೇಷ್ಠವಾದ ಭಕ್ತ ಎಲ್ಲಿ ಕೂಡ ನಾವು ನೋಡಲಿಕ್ಕಾಗಲ್ಲ. ಯಾಕೆ ಅವನು ಈ ಥರ ಹೆಣ್ಣನ್ನು ಹಿಂಸಿಸಿದ ಅಂತಕ್ಕಂಥದ್ದು ಇನ್ನೊಂದು ಕಡೆಗೆ ಅದನ್ನು ಅದು ಅದು ಅಳಗಡೆ ನೋಡಿ. ಯಾಕೆಂದರೆ ನೀವು ದುರ್ಯೋಧನನನ್ನು ರಾಮಾಯಣದಲ್ಲಿ ಭಾಳ ಕರೂರಿ ಅಂತ ಹೇಳ್ತಕ್ಕಂಥದ್ದನ್ನು ರನ್ನ ಭಾಳ ಅದ್ಭುತವಾಗಿ ಅದನ್ನು ಉದಾತ್ತ ಗುಣಗಳನ್ನು ಆ ರಣಭೂಮಿನಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರ ಸಾವಿಗೆ ನಾನು ಕಾಣಿನಂತ ದುಃಖಿಸ್ತಕ್ಕಂಥ ಈ ದುರ್ಯೋಧನನ ವಿಚಾರಗಳನ್ನು ಕೂಡ ಇಲ್ಲಿ ಕೂಡ ಏನಾಗುತ್ತೆ, ಆತೊಬ್ಬ ಶ್ರೇಷ್ಠ ಭಕ್ತನಾಗಿರ್ತಕ್ಕಂಥ ಇಡೀ ಭೂಮಂಡಲ ಮತ್ತಿರ್ತಕ್ಕಂಥ ವೈಕುಂಠವನ್ನೇ ನಾನು ಆಳ್ಬೇಕಂಥ ಸಂದರ್ಭದಲ್ಲಿ ಅವನು ಧ್ಯಾನವನ್ನು ಮಾಡಿದಾಗ ಶಿವ ಪ್ರತ್ಯಕ್ಷನ ಏನು ಬೇಕಂತ ಕೇಳ್ತಾನೆ, ಯಾವ ರಾಜ್ಯ ಬೇಕು ಏನು ಬೇಕಂತ ಕೇಳಿ ಅವನು ಕೇಳ್ತಾನೆ, ಆತ್ಮಲಿಂಗ ಕೊಡು ಅಂತ ಕೇಳಿದ್ರೆ ಆತ್ಮಲಿಂಗ ಕೊಟ್ಟಮೇಲೆ ಇನ್ನೇನು ಏನಿಲ್ಲವಲ್ಲ, ಸರ್ವನಾಶ. ಅದನ್ನು ಕೂಡ ಅನೇಕ ಅವನಿಗೆ ಹೆಣ್ಣಿನ ವ್ಯಾಮೋಹ ಇರತಕ್ಕಂಥ ಸಂದರ್ಭವನ್ನು ಇಟ್ಟುಕೊಂಡು ಅನೇಕ ಆಡಿದುಕೊಳ್ಳೋದು. ಆದರೆ ಒಂದು ಸಂದರ್ಭ ಗೋಕರ್ಣದಲ್ಲಿ ಇವತ್ತು ಕೂಡ ಒಂದು ಜೀವಂತವಾಗಿ ಅವತ್ತು ನೀವು ಅಲ್ಲಿ ನೋಡ್ಬೋದು. ಅಲ್ಲಿ ಲಿಂಗವನ್ನು ಅವನು ಇಡೀ ಒಂದು ಹುಡುಗ ದನಕಾಯಿ ಹುಡುಗನಿಗೆ ಒಂದು ಸ್ವಲ್ಪ ನೀರನ್ನು ಮುಖ ಪೋಕ್ಷಣೆ ಮಾಡ್ಕೊಂಬರ್ತೀನಿ, ಅಲ್ಲಿ ತನಕ ಇದನ್ನು ಇಟ್ಕೊಂಡಿರೋ ಅಂತಂದರೆ ನಾನು 3 ಸಲ ಬರೆದು ಹೋದ್ರೆ ನಾನು ನೆಲಕ್ಕಿಟ್ಟರೆ ಅವ್ರು ಹೇಳ್ತಾರೆ, ನೋಡಪ್ಪ ನನ್ನದೇನು ತಪ್ಪಿಲ್ಲ, ನಿನಗೆ ಆತ್ಮಲಿಂಗ ನಿನ್ನ ಹತ್ರ ಎಲ್ಲಿ ತನಕ ಇರೋದು ಅಲ್ಲಿ ತನಕ ನೀನೇ ಶ್ರೇಷ್ಠವಂತನಾಗ್ತೀಯ, ಅದು ಎಂದ ಭೂ ಸ್ಪರ್ಶ ಆತಂದ್ರೆ ಕಲ್ಲಾಗುತ್ತೆ ಅಂತಕ್ಕಂಥ ಮಾತನ್ನು ಪರಮಾತ್ಮ ಹೇಳಿರ್ತಾನೆ. ಇಂಥವನ್ನೆಲ್ಲ ಇಟ್ಕೊಂಡಾಗ ಅವ್ರು ಇಟ್ಬಿಡ್ತಾರೆ. ಇಟ್ಟ ತಕ್ಷಣ ಅವನ ಶೌರ್ಯ ಎಷ್ಟಿರ್ಬೋದು, ಕಿತ್ತ ತಕ್ಷಣ ಇವತ್ತು ಮುರುಡೇಶ್ವರದಲ್ಲೊಂದು ಎಲ್ಲ ಕಡೆ ಒಂದೊಂದು ಭಾಗವಾಗಿ ನೀವು ನೋಡ್ತಾ ಇದ್ದೀವಿ. ಹೀಗೆ ರಾಮನನ್ನು ಒಂದು ಉದಾತ್ತ ಗುಣಗಳನ್ನು ಯಾರು ಬರೆಯಲ್ಲ, ರಾಮನನ್ನು ನಾವೆಲ್ಲೋ ದ್ವೇಷ ಅಂತಲೇ ಬರೀತೀವಿ. ಯಾಕಂದ್ರೆ ನಾವು ರಾಕ್ಷಸ ವಂಶದವನು, ಈ ಮಂಡೋದರಿ ಆಗ್ಬೋದು, ಸೂರ್ಪನಿಕೆ ಆಗ್ಬೋದು, ಅಥವಾ ಮಂದಾರ ಆಗ್ಬೋದು, ಇವ್ರು ಎಲ್ಲರ ಇಟ್ಕೊಂಡ್ರು ಕೂಡ ಅಲ್ಲಿ ಲಕ್ಷ್ಮಣ ನೋಡಿ, ನೀವು ಶ್ರೀರಾಮನ ದರ್ಶನಮ್ಮಲ್ಲಿ ಎಷ್ಟು ಅದ್ಭುತವಾಗಿ ನೀವು ನಮ್ಮ ಪುಟ್ಟಪ್ಪನವ್ರು ಬರೀತಾರೆ ಅಂತೇಳಿದರೆ, ಅಲ್ಲಿ ದಶರಥ ಮಹಾರಾಜರನ್ನು ಅನುಸರಿಸಿ ಏನು ರಾಮ ತನ್ನ ಬಾಧಿಕೆಗಳನ್ನು ಇಟ್ಕೊಂಡು ಅವನ ಜೊತೆಗೆ ಲಕ್ಷ್ಮಣ ಹೋಗ್ತಾನೆ. ಯಾಕಂದ್ರೆ ಅಣ್ಣನನ್ನು ನಾನು ಬಿಟ್ಟುಕೊಡಬಾರ್ದಂತಕ್ಕಂಥ ಅಣ್ಣನ ಅದನ್ನು ತಮ್ಮ ನಡುವೆ ಇರತಕ್ಕಂಥ ಬಾಂಧವ್ಯಗಳನ್ನು ಸೃಷ್ಟಿ ಮಾಡಿದರೆ, ಅಲ್ಲಿ ಊರ್ಮಿಳೆ ಇಡೀ ತನ್ನ ಹೆಂಡತಿ ತನ್ನ ಗಂಡ ಕಾಡಿಗೆ ಹೋಗಿದ್ದಾನೆ, ಆ ಕಾಡಲ್ಲಿ ಏನಾದರೂ ಸರಿಸುಪಗಳು ಉಳ ಉಪ್ಪುಡಿಗಳು ಅವನನ್ನು ಏನು ಮಾಡಬಾರ್ದಂತ ಪೂಜೆ ಗರಿಸ್ತಾಳೆ. ಇದು ಅದು ಶ್ರೀರಾಮನ ದರ್ಶನದ ದೊಡ್ಡ ಸತಿಪತಿಗಳಲ್ಲಿರ್ತಕ್ಕಂಥ ಯಾರು ಶ್ರೇಷ್ಠ ಅಂತಕ್ಕಂಥದ್ದನ್ನು ನೀವು ಅಲ್ಲಿ ಕೂಡ ನೋಡ್ಬೋದು. ಇಂಥ ಸಂದರ್ಭವನ್ನು ಅದು ಮಾತನಾಡ್ತಾ ಹೋದ್ರೆ ಭಾಳ ದೀರ್ಘವಾದಂಥ ವಿಚಾರಗಳನ್ನು ನಾವು ವಾಲ್ಮೀಕಿ ಇದೆ. ಆದರೆ ನಾನೊಂದನ್ನು ಈ ಖಂಡಿಸ್ತಕ್ಕಂಥದ್ದೇನಂತೇಳಿದರೆ, ಇವತ್ತು ನೀವು ಪಂಜಾಬಲ್ಲಿ ಕೂಡ ಇವತ್ತು ಕೋರ್ಟಲ್ಲಿ ಕೇಸ್ ಹಾಕಿ ಸ್ಟಾರ್ ಆಫ್ ನ್ಯೂಸ್ ಇದು ವಿರುದ್ಧವಾಗಿ ಹಾಕಿರ್ತಕ್ಕಂಥ ಕ್ಷಮೆ ಆಚರಿಸ್ತಕ್ಕಂಥ ನೋಡಿದೆ, ಎಲ್ಲಿ ಕೂಡ ಅದು ದರೋಡೆಕಾರನಲ್ಲ, ಲೂಟಿಕೋರನಲ್ಲ, ಯಾವುದಲ್ಲ ಅಂತಕ್ಕಂಥದ್ದು ಈ ನಮ್ಮ ಮುಕ್ತ ವಿಶ್ವದ ಮುಖಾಂತರ ನಾನು ಬರೀತಕ್ಕಂಥ ಅನೇಕರನ್ನು ನಾನು ವಿರೋಧ ವ್ಯಕ್ತಪಡಿಸಿ, ಅದೊಬ್ಬ ಶ್ರೇಷ್ಠ ಆದಿಕವಿ ಅಂತಹ ಮಹಾತ್ಮ ಹುಟ್ಟದ ಹೋಗಿದ್ರೆ ಇವತ್ತು ಅದನ್ನು ಇಟ್ಕೊಂಡು ಎಷ್ಟೋ ಜನರು ಒಟ್ಟಿಪಾಡನ್ನು ಹೊರ್ಕೋತಾರೆ, ಅದು ಬರೆದಿರ್ತಕ್ಕಂಥ ತಲಸಮುದಾಯದ ಅಂತಕ್ಕಂಥದ್ದು ಯಾಕೆ ಮುನ್ನೆಲೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ದೊಡ್ಡ ಆಕ್ರೋಶ. ಇಂತಹ ಒಂದು ಅಸ್ಮಿತಿಗಳನ್ನು, ಇಂತಹ ಒಂದು ತಲ್ಲಣಗಳನ್ನು ನಾವು ಯಾವತ್ತೂ ಗುಣಿಸ್ತಾ ಹೋದರೆ ಅದು ಖಂಡಿತ ಈ ಮಾನವ ಲೋಕಕ್ಕೆ ಸರಿಯಾಗಲ್ಲ. ಅಂಥ ಸಂದರ್ಭವನ್ನು ಇಟ್ಕೊಂಡು ಇವತ್ತು ವಾಲ್ಮೀಕಿ ಮಹರ್ಷಿ ಕೊಟ್ಟಂಥ ರಾಮಾಯಣವನ್ನು ನಾವು ಇವತ್ತು ಪೂಜ್ಯನೀಯವಾಗಿ ನಾವು ನೋಡ್ತಾ ಇದ್ದೀವಿ. ಈ ದೇಶ, ಈ ನಮ್ಮ ಸಂಸ್ಕೃತಿ, ನಮ್ಮ ಏನು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಆಚರಣೆಗಳು ಕೂಡ ಭಾಳ ಶ್ರೇಷ್ಠ ಮಟ್ಟದಲ್ಲಿ ಬೆಳೆದಿರ್ತವಂತಕ್ಕಂಥದ್ದನ್ನು ಹೇಳ್ತಾ ಇವತ್ತು ವಾಲ್ಮೀಕಿ ಜಯಂತಿಯಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಇಂಥ ಯಾಕಂದ್ರೆ ವಾಲ್ಮೀಕಿ ರಾಮಾಯಣವನ್ನು ಕೇಳಿದರೆ ತಮ್ಮ ಬದುಕು ಹಸನವಾಗ್ತದೆ ಅಂತಕ್ಕಂಥ ನಮ್ಮ ಜಾನಪದರ ನಂಬಿಕೆಗಳು ಕೂಡ ಅಷ್ಟೇ ಸತ್ಯ ಅಂತಕ್ಕಂಥದ್ದನ್ನು ಹೇಳಿ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ತಳ ಸಮುದಾಯದಿಂದ ಉನ್ನತ ಮಟ್ಟಕ್ಕೆ ಬಂದಂಥ ವ್ಯಕ್ತಿಗಳಿಗೆ ಹಲವಾರು ವಿಮರ್ಶೆಗಳು ಬರ್ತವೆ. ಹಾಗೆಯೇ ವಾಲ್ಮೀಕಿ ಮಹರ್ಷಿಗಳಿಗೂ ಕೂಡ ಹಲವು ಕೆಟ್ಟ ವಿಮರ್ಶೆಗಳು ಬಂತು. ಆದರೂ ಅದು ಸತ್ಯಕ್ಕೆ ದೂರ. ಅವರೊಬ್ಬರು ಶ್ರೇಷ್ಠ ಕವಿ ಅಂತ ಹೇಳ್ತಾ
ಹಲವಾರು ರಾಮಾಯಣದ ಕಥೆ ಉಪಕಥೆಗಳನ್ನು ಸೊಗಸಾಗಿ ತಿಳಿಸಿಕೊಟ್ಟಂತ ಡಾಕ್ಟರ್ ಎಚ್ ವಿಶ್ವನಾಥ್ ಸರ್ ಅವರಿಗೆ ಹೃದಯಪೂರ್ವಕ ವಂದನೆಗಳು ಈಗ ಅಧ್ಯಕ್ಷೀಯ ನುಡಿ ಮಾನ್ಯ ಕುಲಸಚಿವರಾದಂತ ಪ್ರೊಫೆಸರ್ ಕೆಬಿ ಪ್ರವೀಣ್ ಸರ್ ಅವರಿಂದ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಈ ದಿನ ನಾವು ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡುತ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಶುಭಕಾಮನೆಗಳನ್ನು ಕೋರ್ತಾ ಇದ್ದೀನಿ ಪ್ರಪ್ರಥಮವಾಗಿ ನಮ್ಮ ಸನ್ಮಾನ್ಯ ಕುಲಪತಿಗಳಾದಂಥ ಪ್ರೊಫೆಸರ್ ಶ್ರೀ ಶರಣಪ್ಪ ವಿ ಹಲಸೆ ಸರ್ ಅವರಿಗೆ ನಮನಗಳನ್ನು ತಿಳಿಸ್ತಾ ಹಾಗೆ ವೇದಿಕೆ ಮೇಲೆ ಆಸೀನ ಆಗಿರತಕ್ಕಂಥ ಎಲ್ಲ ಶಾಸನಬದ್ಧ ಅಧಿಕಾರಿಗಳು ಪ್ರೊಫೆಸರ್ ಲಕ್ಷ್ಮೀ ಮೇಡಮ್ ಪ್ರೊಫೆಸರ್ ವಿಶ್ವನಾಥ್ ಸರ್ ಪ್ರೊಫೆಸರ್ ಅಮಾನತಮ್ ನಾಯ್ಡು ಹಾಗೆಲ್ಲ ಇಲ್ಲಿರ್ತಕ್ಕಂಥ ಹಾಗೂ ವಿಡಿಯೋದಲ್ಲಿ ನೋಡ್ತಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಸಹೋದ್ಯೋಗಿ ಮಿತ್ರರು ವಿದ್ಯಾರ್ಥಿ ಮಿತ್ರರು ಸಂಶೋಧಕರು ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ವಾಲ್ಮೀಕಿಯ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ಅವಕಾಶ ಒಂದು ಸಂದರ್ಭ ಯಾಕೆಂದರೆ ನಾವು ಬಾಲ್ಯದಿಂದಲೂ ವಾಲ್ಮೀಕಿ ಜಯಂತಿ ಹೆಚ್ಚು ಆಚರಣೆ ಮಾಡೇ ಇಲ್ಲ ಬಹುಶಃ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ವಾಲ್ಮೀಕಿ ಜಯಂತಿಯನ್ನು ನಾವು ಆಚರಣೆ ಮಾಡ್ತಿದ್ದೀವಿ ಅನ್ಕೋತೀವಿ 4 ವರ್ಷದಿಂದ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಮುಖ್ಯ ಚೇತನ ಏನಂದರೆ ಕಾರಣ ಏನಂದರೆ ಕರ್ನಾಟಕ ಸರ್ಕಾರದ ಆದೇಶ ನಿಜವಾಗಲೂ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವನ್ನು ಅಭಿನಂದಿಸ್ತೀನಿ ಈ ಒಂದು ಉತ್ತಮ ಕೆಲಸ ಮಾಡಲಿಕ್ಕೆ ನಮಗೆಲ್ಲ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಹರ್ಷಿ ವಾಲ್ಮೀಕಿಯ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡಿದ್ದಕ್ಕೆ ಹಾಗೂ ರಾಮಾಯಣದ ಬಗ್ಗೆ ಅನೇಕ ವಿಶ್ಲೇಷಣೆಗಳನ್ನ ನಾವು ಕೇಳಲಿಕ್ಕೆ ಅವಕಾಶ ಆಗಿದ್ದಕ್ಕೆ ಯಾಕಂದರೆ ವೈಚಾರಿಕತೆಯನ್ನು ನಾವು ಬೆಳೆಸ್ಕೊಳ್ತಕ್ಕಂಥ ಒಂದು ಅವಕಾಶ ಈ ವಾಲ್ಮೀಕಿ ಜಯಂತಿನಲ್ಲೇ ನಮಗೆ ಸಿಗ್ತಕ್ಕಂಥದ್ದು ಈಗ ತಾನೇ ಮಾತಾಡಿರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದ್ಯೋಗಿಗಳು ಅದೇ ಮಾತನ್ನು ಹೇಳಿದರು ಯಾವ ರೀತಿ ದುಷ್ಟತನದಿಂದ ಶಿಷ್ಟತನಕ್ಕೆ ಬರ್ತಕ್ಕಂಥ ವಿಚಾರ ಇರ್ಬೋದು ಅಥವಾ ದುಷ್ಟತನ ಅಂತಕ್ಕಂಥದ್ದೇ ಒಂದು ಸುಳ್ಳು ಅಂತಕ್ಕಂಥ ವಿಚಾರ ಇರ್ಬೋದು ಅದನ್ನು ಇನ್ನೂ ಅನೇಕ ಸಂಶೋಧನೆಗಳಿಗೆ ಹೊರೆ ಹಚ್ಚಿ ನೋಡಬೇಕಾದಂಥ ಪರಿಸ್ಥಿತಿ ಇದೆ ಯಾಕಂದರೆ ನಮ್ಮದು ಶಿಕ್ಷಣ ಸಂಸ್ಥೆ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಯಾವಾಗಲೂ ಒಂದೇ ಮುಖವಾಗಿ ಏಕಮುಖವಾಗಿ ಆಲೋಚನೆಗಳ ಮಾಡೋದ್ರ ಬದಲು ಅದನ್ನು ಸಂಶೋಧನೆಗೆ ಒಳಪಡಿಸಿ ಯಾಕಂದರೆ ನಮ್ಮಲ್ಲಿ ಗಾಂಧಿ ಪೀಠ ಇದೆ ಕುವೆಂಪು ಪೀಠ ಇದೆ ಹಾಗೆ ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ನಾವು ಈ ಥರದ ಸಂಶೋಧನೆಗಳಿಗೆ ಒತ್ತು ಕೊಡಬೇಕಾದಂಥ ಅವಕಾಶಗಳಿದೆ ಲ್ಯಾಂಗ್ವೇಜಲ್ಲಿ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳಿರ್ಬೋದು ಹಾಗೆಯೇ ಸೋಷಿಯಲ್ ಸೈನ್ಸ್ನಲ್ಲಿ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳಿರ್ಬೋದು ಯಾಕೆ ಇಂಥ ಒಂದು ವಿಚಾರಗಳ ಬಗ್ಗೆ ನಾವು ಹೆಚ್ಚು ಹೆಚ್ಚು ಸಂಶೋಧನೆ ಮಾಡಿ ಇನ್ನೂ ಹೆಚ್ಚು ವಿಷಯಗಳನ್ನ ತಿಳ್ಕೊಳ್ಬೇಕು ಯಾಕಂದರೆ ವಾಲ್ಮೀಕಿ ಇದ್ದಂಥ ಕಾಲದಲ್ಲಿ ನಾವು ಯಾರೂ ನೋಡಿದ್ದ ಪುರಾವೆಗಳು ಇಲ್ಲ ನಮಗೆ ನೋಡಿದ್ದಿರಲಿ ಪುರಾವೆಗಳು ಇಲ್ಲ ನಮಗೆ ಯಾವ ರೀತಿ ಅವರ ಪೂರ್ವಾಶ್ರಮ ಇತ್ತು ಪೂರ್ವಜೀವನ ಇತ್ತು ಅವರು ಹೇಗೆ ಮಹರ್ಷಿಯಾದರು ಕೇಳಿದಂಥ ಕಥೆಗಳ ಮೂಲಕ ಅವರು ದರೋಡೆಕರರಾಗಿದ್ದರು ನಂತರದಲ್ಲಿ ನಾರದ ಮುನಿಗಳ ಭೇಟಿಯಾಯಿತು ನಾರದ ಮುನಿಗಳ ಒಂದು ಆಶೀರ್ವಚನದಿಂದಾಗಿ ಅವರು ಸನ್ಯಾಸತ್ವವನ್ನು ತೆಗೆದುಕೊಂಡು ಕಾಡು ಮೇಡುಗಳಲ್ಲಿ ಧ್ಯಾನ ಮಗ್ನರಾಗಿ ಅವರು ಅಲೆದಾಡ್ತಾ ಇದ್ದರು ಹಾಗೆ ಒಂದು ದಿನ ಅವರಿಗೆ ಒಂದು ಹೊಸ ಚೇತನ ಹೊಸ ವಿಚಾರ ಅವರಿಗೆ ಬಂತು ಆ ಒಂದು ದಿನ ಅವರು ರಾಮನಾಮವನ್ನು ಜಪಿಸ್ತಾ ರಾಮಾಯಣವನ್ನು ರಚನೆ ಮಾಡಿದರು ಅವರಿಗೆ ವಾಲ್ಮೀಕಿಯನ್ನು ಹೆಸರು ಬಂದಿದ್ದೆ ಆ ಹುತ್ತ ಬೆಳ್ಕೊಂಡಿತ್ತಂತೆ ಅವ್ರ ಮೇಲೆ ಕುಳಿತು ಧ್ಯಾನ ಮಾಡ್ತಿದ್ರು ವಾಲ್ಮೀಕಿಯ ಅರ್ಥವೇ ಈ ಗೆದ್ದಳುಗಳು ಕಟ್ಟಿದಂಥ ಹುತ್ತ ಆ ಹುತ್ತದಲ್ಲಿ ಜ್ಞಾನವನ್ನು ಪಡೆದುಕೊಂಡಂಥ ಒಬ್ಬ ಮಹರ್ಷಿ ವಾಲ್ಮೀಕಿ ಈ ವಿಚಾರಗಳನ್ನ ನಾವು ಓದಿ ತಿಳ್ಕೊಂಡಿದ್ದೀವಿ ಹಾಗೆಯೇ ಆ ಒಂದು ರಾಮಾಯಣದಲ್ಲಿ ಸುಮಾರು 4200 ಶ್ಲೋಕಗಳಿವೆ 7 ಅಧ್ಯಾಯಗಳಿವೆ ಇದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳಾಗಬೇಕು ಸಾಕಷ್ಟು ವೈಚಾರಿಕತೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಒಬ್ಬ ಸಾಮಾನ್ಯ ಮನುಷ್ಯ ಅವನು ದರೋಡೆಕವರಿದ್ದವೋ ಅಲ್ವೋ ಅದು ನೆಕ್ಸ್ಟು ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟೊಂದು ವಿದ್ವತ್ತನ್ನು ಪಡ್ಕೊಂಡು ಮಹಾಕಾವ್ಯವಾದ ರಾಮಾಯಣವನ್ನು ರಚನೆ ಮಾಡಿದ್ದಾರಲ್ಲ ಅದರಲ್ಲೂ 4200 ಶ್ಲೋಕಗಳನ್ನು ಸಂಸ್ಕೃತದಲ್ಲಿ ಮೊಟ್ಟ ಮೊದಲನೇದಾಗಿ ಆ ಕಾವ್ಯ ಬರೆದಿರ್ತಕ್ಕಂಥದ್ದು ಅದರಿಂದಾಗಿ ಅವರಿಗೆ ಆದಿಕವಿ ಅಂತಕ್ಕಂಥ ಹೆಸರು ಬಂದಿದ್ದು ಸಂಸ್ಕೃತದ ಪ್ರಪ್ರಥಮ ಕಾವ್ಯ ಅಂತ ಅದನ್ನು ರಾಮಾಯಣವನ್ನು ನಾವು ಇವತ್ತು ಪರಿಗಣಿಸ್ತಾ ಇರೋದು ಇದರ ಬಗ್ಗೆ ಸಂಶೋಧನೆಗಳ ಅಧ್ಯಯನಗಳಾಗಬೇಕು ಈ ವಿಚಾರಗಳನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಲ್ಲಿ ನಾವು ಮಾತಾಡಿದ್ದ ವಿಷಯಗಳನ್ನು ನೋಡಿದಾಗ ವಾಲ್ಮೀಕಿಯ ಬಗ್ಗೆ ನಮಗೆ ವಿಶೇಷವಾದ ಅಭಿಮಾನ ಉಕ್ಕಿ ಹರಿಯುತ್ತೆ
ಆತರ ಒಬ್ಬ ಸಾಮಾನ್ಯ ವ್ಯಕ್ತಿ ಇಷ್ಟು ವಿದ್ವತ್ತನ್ನ ಪಡೆದುಕೊಂಡಿದ್ದಾರಲ್ಲ ನಮಗೂ ಕೂಡ ಯಾಕೆ ಸಾಧ್ಯ ಆಗಲ್ಲ ನಾವು ಅವಕಾಶಗಳಿದೆ ಇಲ್ಲಿ ನಾನ್ ಟೀಚಿಂಗ್ ಅವರು ಇದ್ದೀರಾ ಟೀಚಿಂಗ್ ಅವರು ಇದ್ದೀರಾ ಎಲ್ಲ ಇದ್ದೀರಾ ನಮಗೂ ಕೂಡ ಅವಕಾಶಗಳಿವೆ ಬೆಳಿಲಿಕ್ಕೆ ವೈಚಾರಿಕತೆ ಹೆಚ್ಚು ಮಾಡ್ಕೊಳ್ಳಕ್ಕೆ ಅದರ ತನ್ನ ಮೂಲಕ ಸಮಾಜಕ್ಕೆ ಕೊಡುಗೆಗಳನ್ನು ಕೊಡಲಿಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಆ ಪ್ರಮಾಣದಲ್ಲಿ ಸಮಾಜಕ್ಕೆ ಕೊಡುಗೆ ಈಗ ತಾನೇ ಹೇಳಿದ್ರು ರಾಮಾಯಣದ ವಿಶೇಷತೆಗಳ ರಾಮನ ವಿಶೇಷತೆ ಏನು ಸೀತೆಯ ವಿಶೇಷತೆ ಏನು ರಾವಣನ ವಿಶೇಷತೆ ಏನು ನೋಡಿ ಪ್ರತಿಯೊಬ್ಬರಲ್ಲೂ ಪಾಸಿಟಿವ್ನ ನಾವು ತಗೊಳ್ತಕ್ಕಂಥ ಒಂದು ಅವಕಾಶ ನಿರ್ಮಾಣ ಆಗಬೇಕು ನೆಗೆಟಿವ್ ಏನಾದರೂ ಇದ್ದರೆ ಆ ನೆಗೆಟಿವ್ ಆಗಲಿಕ್ಕೆ ಆಗ್ತಕ್ಕಂಥ ಸನ್ನಿವೇಶಗಳು ಯಾವುದು ಪರಿಸ್ಥಿತಿಗಳು ಯಾವುದು ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಸುಮ್ಮನೆ ನಾವು ಅವರು ನೆಗೆಟಿವ್ನೇ ಹೇಳೋದು ಹೋದರೆ ಆ ಪರಿಸ್ಥಿತಿಗಳನ್ನ ನಾವು ಅರ್ಥ ಮಾಡ್ಕೊಂಡಿರಲ್ಲ ಯಾವುದೇ ಮನುಷ್ಯ ಒಂದು ನೆಗೆಟಿವಿಟಿಯಿಂದ ಪಾಸಿಟಿವಿಟಿ ಕಡೆ ಯಾವ ರೀತಿ ಬರ್ಬೋದು ಅನ್ನೋದಕ್ಕೆ ಈ ವಾಲ್ಮೀಕಿ ರಾಮಾಯಣನೇ ಸಾಕ್ಷಿ ಅದರ ಬರೆದಂಥ ಪರಿಸ್ಥಿತಿ ಬರೆದಂಥ ರೀತಿ ಬರೆದಂಥ ವ್ಯಕ್ತಿ ನಂತರದಲ್ಲಿ ಅದನ್ನು ನಾವು ಇವತ್ತು ಓದಿ ಅರ್ಥೈಸಿಕೊಳ್ತಕ್ಕಂಥ ಒಂದು ವಿಚಾರ ಇವೆಲ್ಲವನ್ನು ನಾವು ಇವತ್ತಿನ ದಿನ ಸ್ಮರಿಸಬೇಕಾಗಿದೆ ಅವಲೋಕನ ಮಾಡ್ಕೊಳ್ಬೇಕಾಗಿದೆ ನಮ್ಮನ್ನು ನಾವೇ ಆ ರಾಮಾಯಣದ ಒಂದು ಹಿನ್ನೆಲೆಯಲ್ಲಿ ನಮ್ಮನ್ನು ನಾವೇ ನಮ್ಮ ಮನಸ್ಥಿತಿಗಳನ್ನು ನಮ್ಮ ವರ್ತನೆಗಳನ್ನು ನಾವು ಸರಿಪಡಿಸ್ಕೊಳ್ಬೇಕಾಗಿದೆ ನಮಗೆಲ್ಲ ರಾಮಾಯಣ ಹೊಸದೇನಲ್ಲ ಬಾಲ್ಯದಿಂದಲೂ ರಾಮನ ಬಗ್ಗೆ ಸಾಕಷ್ಟು ಕೇಳಿ ಬೆಳೆದಿದ್ದೀವಿ ರಾವಣಾಸುರನ ಬಗ್ಗೆ ಕೇಳಿ ಬೆಳೆದಿದ್ದೀವಿ ಈಗ ತಾನೇ ನಮ್ಮ ಪರಿಸರಾಂಗ ಕುಲ ಸಚಿವರು ಅವರು ವಿಶೇಷ ವ್ಯಕ್ತಿಯಾಗಿ ಹೇಳಿದರು ನಾನು ಶ್ರೀಲಂಕಾಗೆ ಹೋಗಿದ್ದೆ ಶ್ರೀಲಂಕಾಗೆ ಹೋಗಿದ್ದಾಗ ರಾಮಾಯಣದ ಬಗ್ಗೆ ಅಲ್ಲಿ ಚರ್ಚೆ ಮಾಡಿದೆ ಕೆಲವು ಟ್ಯಾಕ್ಸಿ ಡ್ರೈವರ್ಸು ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಾಗ ಇಲ್ಲಿ ನಮ್ಮಲ್ಲಿ ರಾಮಾಯಣದಲ್ಲಿ ಈ ರೀತಿ ಇದೆ ಈ ರೀತಿ ಇದೆ ಇಲ್ಲಿ ಹಾಗೆ ಯಾಕಂದರೆ ಅಲ್ಲಿ ರಾವಣಾಸುರನ ದೇವಾಲಯಗಳಿವೆ ಶ್ರೀಲಂಕಾದಲ್ಲಿ ಏನಿಲ್ಲಿ ದೇವಾಲಯ ಮಾಡ್ಕೊಂಡು ಪೂಜೆ ಮಾಡ್ತಿದ್ದೀರಲ್ಲ ನೀವು ಅಂದರೆ ನೀವು ಹೇಳ್ತಿರೋ ರಾಮಾಯಣ ನಮಗೆ ಗೊತ್ತೇ ಇಲ್ಲ ಅಂತಾರೆ ಅಂದರೆ ವಿ ಆರ್ ವೆರಿ ಡಿಫ್ರೆಂಟ್ ಇವರು ಈಗ ತಾನೇ ನಮ್ಮ ಪ್ರೊಫೆಸರ್ ರಾಮನಾಥಂ ನಾಯ್ಡು ಹೇಳ್ತಾ ಇದ್ರು ಪ್ರತಿಯೊಬ್ಬರದ್ದು ಒಂದೊಂದು ರೀತಿಯಲ್ಲಿ ರಾಮಾಯಣ ಇರ್ತದೆ ಅಂತ ಅಂದರೆ ಅವರವರ ಭಕ್ತಿಗೆ ಭಾವಕ್ಕೆ ಅನುಸಾರವಾಗಿ ರಾಮಾಯಣವನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಕೆಲಸಗಳಾಗಿದೆ ನಮ್ಮ ದೇಶದಲ್ಲಿ ಆದರೆ ನಾವು ದೇಶದಿಂದ ಆಚೆ ಹೋಗಿ ಈಗ ರಾವಣ ಎಲ್ಲಿದ್ದಿದ್ದು ಅಂದರೆ ಲಂಕೆಯಲ್ಲೇ ಇದ್ದಿದ್ದು ಲಂಕೆಗೆ ಹೋಗಿ ಕೇಳಿದ್ರೆ ಈ ರಾಮಾಯಣವನ್ನು ಅವರು ಒಪ್ಪಲಿಕ್ಕೆ ತಯಾರಿಲ್ಲ ಯಾಕೆಂದರೆ ಅದು ಯಾವುದೇ ಪುರಾವೆಗಳು ನಮ್ಮಲ್ಲಿಲ್ಲ ಯಾವುದೇ ಕೃತಿಗಳು ನಮ್ಮಲ್ಲಿಲ್ಲ ನಾವು ರಾವಣಾಸುರನನ್ನೇ ದೇವರೆಂದು ಕರಿತೀವಿ ಅವನನ್ನೇ ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ ಉತ್ತರ ಭಾರತಕ್ಕೆ ಹೋದರೆ ಅಲ್ಲೂ ಕೂಡ ಹಲವು ರಾವಣಾಸುರನ ದೇವಸ್ಥಾನಗಳಿವೆ ಈ ದ್ವಂದ್ವಗಳ ನಮ್ಮ ಅರ್ಥವನ್ನು ನಾವು ಮಾಡ್ಕೊಳ್ಬೇಕು ಅಂತಂದರೆ ರಾಮನ ವಿಚಾರವಾಗಿ ರಾವಣಾಸುರನ ವಿಚಾರವಾಗಿ ಸೀತೆ ವಿಚಾರವಾಗಿ ಧನಾತ್ಮಕ ಅಂಶಗಳನ್ನು ಹೆಕ್ಕಿ ತೆಗಿಬೇಕಂದರೆ ಸಂಶೋಧನೆಗಳಾಗಬೇಕು ಸಂಶೋಧನೆಗಳು ಮಾಡದೆ ಸುಮ್ಮನೆ ನಮಗನಿಸಿದ್ದನ್ನು ನಾವು ಹೇಳ್ತಾ ಹೋಗ್ತಿದ್ದೀವಿ ಇಷ್ಟು ವರ್ಷಗಳ ಕಾಲ ನಾವು ಅದೇ ಮಾಡಿದ್ದೇವೆನೋ ಬಹುಶಃ ಸೊ ಈ ಇಂಥ ಒಂದು ಉತ್ತಮ ವಿಶ್ವವಿದ್ಯಾನಿಲಯದಲ್ಲಿ ಈ ಬಗ್ಗೆ ಅನೇಕ ಸಂಶೋಧನೆಗಳೇ ಮಾಡಿ ನೈಜ ವಿಚಾರಗಳನ್ನು ಇರತಕ್ಕಂಥ ಪುರಾವೆಗಳ ಆಧಾರದ ಮೇಲೆ ನಾವು ಮಾಡಬೇಕಾಗುತ್ತೆ ಹಲವಾರು ದೇಶಗಳನ್ನು ಸುತ್ತಬೇಕಾಗುತ್ತೆ ಅಲ್ಲಿನ ಆಕರಗಳನ್ನು ಸಂಗ್ರಹ ಮಾಡಬೇಕಾಗುತ್ತೆ ಈ ಕೆಲಸಗಳು ಆಗಲಿ ಇಂಥ ಒಂದು ವಿಶ್ವವಿದ್ಯಾಲಯ ಯಾಕೆಂದರೆ ವಿಶ್ವವಿದ್ಯಾಲಯದ ಮೂಲಭೂತ ಕರ್ತವ್ಯವೇ ಅದು ಮೂಲಭೂತ ಉದ್ದೇಶವೇ ಅದು ಯಾವುದು ಸತ್ಯವೋ ಅದರ ಅನ್ವೇಷಣೆ ಆಗಬೇಕು ಅನ್ನೋ ಒಂದು ಉನ್ನತ ಮಟ್ಟದ ವಿಚಾರ ಇಟ್ಕೊಂಡು ಉನ್ನತ ಶಿಕ್ಷಣಗಳನ್ನು ನಾವು ಕೊಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಅಂಥ ಒಂದು ಕಾರ್ಯಕ್ಕೆ ಸ್ಫೂರ್ತಿಯಾಗಲಿ ಮಾಡಲಿ ಎಲ್ಲರೂ ಯಾರು ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ ಆ ಒಂದು ಸಂಶೋಧನೆ ಮಾಡ್ತಕ್ಕಂಥ ವಿಚಾರಗಳನ್ನ ಇಟ್ಕೊಂಡಿದ್ದಾರೆ ಅವರು ಮಾಡಲಿ ಅಟ್ಲೀಸ್ಟ್ ನಮ್ಗೆ 100% ನಿಜ ಗೊತ್ತಾಗದೇ ಇರಬಹುದು ಯಾಕೆಂದರೆ ಭಾಳ ಹಿಂದಿನಿಂದ ಬಂದಿರತಕ್ಕಂಥ ಒಂದು ಸಂಸ್ಕೃತಿ ಮಹಾಕಾವ್ಯ ಅಟ್ಲೀಸ್ಟ್ ನಮಗೆ ಎಲ್ಲೋ ಆ ದಿಕ್ಕಿನಲ್ಲಿ ಯೋಚನೆ ಮಾಡಲಿಕ್ಕೆ ಒಂದು ಅನುವು ಮಾಡಿಕೊಡ್ತಕ್ಕಂಥ ಸಂದರ್ಭ ಆಗಲಿ ಯಾಕೆಂದರೆ ಇವತ್ತು ನೋಡಿ ಪ್ರತಿಯೊಬ್ಬರು ಮಾತಾಡಿದಾಗಲೂ ಅನೇಕ ವಿಷಯಗಳು ನಮಗೆ ಗೊತ್ತಿರಲಿಲ್ಲ ಅಂಥ ವಿಚಾರಗಳೆಲ್ಲ ಹೊರಹೊಮ್ಮಿತು ಈ ಸಂದರ್ಭದಲ್ಲಿ ಇವೆಲ್ಲ ನಾವು ವಿಶ್ಲೇಷಣೆ ಮಾಡಬೇಕಾಗಿದೆ ಪ್ರತಿಯೊಬ್ಬರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದೆ ಯಾವುದೇ ನೋಡುವುದು ಸತ್ಯವಲ್ಲ ಕೇಳುವುದು ಸತ್ಯವಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಇವತ್ತು ಇದು ಸತ್ಯ ಅಂದರೆ ನಾಳೆ ಇನ್ನೊಂದು ಸತ್ಯ ಅಷ್ಟು ಅಪ್ಡೇಟ್ ಆಗ್ತಾ ಇದೆ ವರ್ಲ್ಡು ಈ ಒಂದು ಪ್ರಪಂಚದಲ್ಲಿ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನ ನಾವು ವಿಶ್ವವಿದ್ಯಾಲಯದಿಂದ ನಾವು ಆ ಮೂಲಕವಾಗಿ ಜನಸಾಮಾನ್ಯರಿಗೆ ತಲುಪುವಂಥ ಕೆಲಸಗಳನ್ನ ಮಾಡಬೇಕು ಭಾಳ ಉತ್ತಮ ವಿಚಾರ ಈ ಒಂದು ದಿನ ವಾಲ್ಮೀಕಿ ಜಯಂತಿಯನ್ನು ನಾವು ಮಾಡಿ ಇಷ್ಟೆಲ್ಲ ವಿಚಾರಗಳನ್ನು ನಾವೆಲ್ಲ ತಿಳ್ಕೊಳ್ತಾ ಇದ್ದೀವಿ ಇದು ಬಹುಸಂಖ್ಯಾತರಿಗೆ ಇಡೀ ಪ್ರಪಂಚದಲ್ಲಿ ಇರತಕ್ಕಂಥ ಅನೇಕರಿಗೆ ತಲುಪುತ್ತೆ ನಮ್ಮ ವಿಡಿಯೋ ದರ್ಶಿನಿ ಮೂಲಕ ಕರ್ನಾಟಕ ದೃಶ್ಯ ಮಾಧ್ಯಮದ ಮೂಲಕ ದೃಶ್ಯವಾಹಿನಿ ಅಲ್ಲ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ KSOU ದೃಶ್ಯ ವಾಹಿನಿ ಮೂಲಕ
ಅದರ ಮೂಲಕನಾದರೂ ಎಲ್ಲರೂ ಕೂಡ ಈ ಒಂದು ಬಗ್ಗೆ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಎಲ್ಲ ವಿದ್ಯಾಲಯಗಳಲ್ಲಿ ಇದರ ಬಗ್ಗೆ ಚರ್ಚೆ ಆಗಲಿ, ಇದರ ಬಗ್ಗೆ ಸಂಶೋಧನೆಗಳಾಗಲಿ. ಯಾಕೆಂದರೆ 4200 ಶ್ಲೋಕಗಳನ್ನು ಓದಬೇಕಾಗುತ್ತೆ, 7 ಅಧ್ಯಾಯಗಳಲ್ಲಿ ಇದೆಯಂತೆ ಅದು. ನಾನು ಇದುವರೆಗೂ ಕಣ್ಣಿಂದ ನೋಡಿಲ್ಲ, ಎಲ್ಲಿದೆ ಅದು, ಎಲ್ಲಿ ಅದರ ಪುರಾವೆ ಎಲ್ಲಿದೆ, ಅದು ಯಾವ ರೀತಿ ಹೇಳ್ತಾರೆ ನೋಡಿ. ಆ ಪುರಾಣದಲ್ಲಿ ನಾವು ನಾರದ ಮುನಿಗಳ ಬಗ್ಗೆ ಕೇಳಿದ್ದೀವಿ, ನಾರದ ಮುನಿಗಳಿಗೆ ಅವರಿಗೆ ಉಪದೇಶ ಮಾಡಿ ಅವರಿಗೆ ವಾಲ್ಮೀಕಿ ಅಂತ ಹೆಸರಿಟ್ಟು ಅವರಿಂದ ಇಂದು ಒಂದು ಉತ್ತಮ ಕಾರ್ಯ ಆಗಲಿಕ್ಕೆ ಸಹಾಯ ಮಾಡಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಆ ಪುರಾವೆ ಇದೆ, ಸುಮ್ಮನೆ ಹೇಳೋದಿಲ್ಲ. ಅದನ್ನು ಹೆಕ್ಕಿ ತೆಗಿತಕ್ಕಂಥ ಕೆಲಸ ಆಗಲಿ. ಯಾಕಂದರೆ ನಾವೆಲ್ಲ ಇನ್ನೂ ಭಾಳ ಏನೂ ತಿಳ್ಕೊಂಡಿಲ್ಲ. ನಾವೆಲ್ಲ ತಿಳ್ಕೊಂಡಿದ್ದೀವಿ ಅಂತ ತಿಳಿದಿದ್ದೀವಿ, ಆದರೆ ರಾಮಾಯಣದ ಬಗ್ಗೆ ನಾವು ಏನೂ ತಿಳ್ಕೊಂಡಿಲ್ಲ. ಈಗ ಸೀತೆಯನ್ನು ನಾವು ಬೇರೆ ಬೇರೆ ಆ್ಯಂಗಲ್ನಲ್ಲಿ ನೋಡಲಿಕ್ಕೆ ಆಗ್ತದೆ. ನಾನು ಒಂದು ನೋಡ್ತಕ್ಕಂಥ ಆ್ಯಂಗಲ್ಲೇ ಒಂದು ಮಹಿಳೆ ಎಷ್ಟು ಕಷ್ಟವನ್ನು ಸಹಿಸಿಕೊಳ್ತಕ್ಕಂಥ ಒಂದು ಸ್ಟ್ರೆಂತ್ ಶಕ್ತಿಯನ್ನು ಉಳ್ಳವಳಾಗಿದ್ದಾಳೆ. ಎಷ್ಟೇ ಅವಮಾನ ಆದರೂ ಕೂಡ ಅದನ್ನು ಸಹಿಸಿಕೊಂಡು ಒಳ್ಳೆಯದನ್ನೇ ಕೊಡ್ತಕ್ಕಂಥ ಮನಸ್ಥಿತಿ ಉಳ್ಳವಳಾಗಿದ್ದಾಳೆ ಅನ್ನೋದರ ಸಾಂಕೇತಿಕ ಪ್ರತೀಕ ಸೀತೆ. ಅದನ್ನು ಬೇರೆ ಬೇರೆ ರೀತಿ ಬೇರೆ ಬೇರೆಯವರು ಅರ್ಥೈಸಿಕೊಳ್ಳಬಹುದು. ಹೀಗೆ ರಾಮನ ಬಗ್ಗೆ, ರಾವಣನ ಬಗ್ಗೆ, ಬೇರೆ ಬೇರೆ ಅವರ ಅಸ್ಮಿತೆಗಳ ಬಗ್ಗೆ ಅರ್ಥೈಸಿಕೊಳ್ತಕ್ಕಂಥ ಕೆಲಸ ಬೇರೆ ಬೇರೆ ರೀತಿ ಇರ್ತದೆ. ನಮಗನಿಸಿದ್ದು, ನಮಗೆ ತಿಳಿದಿದ್ದು ಆ ನೇರಕ್ಕೆ ನಾವು ಮಾತಾಡ್ತೀವಿ, ಯಾವುದೇ ಸಂಶೋಧನೆಗಳಿಂದ ನಾವು ಹೆಕ್ಕಿ ತೆಗೆದು ಮಾತಾಡ್ತಾ ಇಲ್ಲ ಇವತ್ತಿನ ದಿನ. ಸೊ ಹಾಗಾಗಿ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಇವತ್ತಿನ ದಿನ ನಾವೇನು ಮಾಡಿದ್ದೀವಿ ವಾಲ್ಮೀಕಿ ಜಯಂತಿ, ಅದು ನಿಜವಾಗೂ ಫಲಶ್ರುತಿಯನ್ನು ಕೊಡಬೇಕು ಅಂದರೆ ಈ ಥರ ಸಂಶೋಧನಾತ್ಮಕ ಕೆಲಸಗಳಾಗಬೇಕು. ನಾವು ಇಂಥ ಒಂದು ವಿಚಾರ ಹೇಳ್ತಾ ಇದ್ದೀವಿ ಅಂದರೆ ಅದಕ್ಕೆ ಸಂಶೋಧನಾ ಆಧಾರ ಇರಬೇಕು, ಆಗಲೇ ಅದನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಇದಕ್ಕೆ ಹೊರತಾಗಿ ರಾಮಾಯಣದಲ್ಲಿ ಬರ್ತಕ್ಕಂಥ ಎಲ್ಲ ಪಾತ್ರಗಳು ನಮ್ಮ ಸುತ್ತಮುತ್ತ ಇರತಕ್ಕಂಥ ಪಾತ್ರಗಳೇ. ಆ ಪಾತ್ರ ನಮಗೂ ಕೂಡ ಅನ್ವಯ ಆಗುತ್ತೆ. ಯಾವುದೋ ಒಂದು ಪಾತ್ರ ನಾವು ಮಾಡ್ತಾ ಇರ್ತೀವಿ, ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಇದು ಸುಮ್ಮನೆ ಅಲ್ಲ. ಇದು ಅದನ್ನು ಓದಿದರೆ ನಾವು ಏನು ಮಾಡಬೇಕು, ನಾವು ಯಾವ ರೀತಿ ಬದುಕಬೇಕು, ವರ್ತನೆ ಆಗಿರಬೇಕು ಅಂತಕ್ಕಂಥ ವಿಚಾರಗಳು ಬರ್ತದೆ. ಇಂಥ ಮಹಾನ್ ಶ್ರೇಷ್ಠ ಕಾವ್ಯವನ್ನು ಕೊಟ್ಟಂಥ ಮಹರ್ಷಿ ವಾಲ್ಮೀಕಿಯವರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ತಿಳಿಸ್ತಾ ಅವರ ಜನ್ಮ ಜಯಂತಿಯ ದಿನ ನಾವೆಲ್ಲ ಎಚ್ಚೆತ್ತುಕೊಂಡು ಈ ಒಂದು ಬೆಳಕಿನಲ್ಲಿ ಬದುಕೋಣ ಅಂತ ಆಶೆ ಪಡ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ಒಂದು ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತಾ, ಈ ಒಂದು ವಾಲ್ಮೀಕಿ ಜಯಂತಿಗೆ ಎಲ್ಲ ಶಾಸನಬದ್ಧ ಅಧಿಕಾರಿಗಳು, ನಮಗೆ ನೆಚ್ಚಿನ ಕುಲಪತಿಗಳು ಈ ಸಮಾರಂಭದಲ್ಲಿ ಹಾಜರಿರಬೇಕಾಗಿತ್ತು, ಆದರೆ ಅವರನ್ನ ಅನುಪಸ್ಥಿತಿಯಲ್ಲಿ ನಾವು ನಡೆಸ್ತಾ ಇರೋದು ಸಂತೋಷನೇ. ಆದರೆ ಅದಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ಕುಲಸಚಿವರು ತಗೊಂಡಿದ್ದಾರೆ. ನಮ್ಮ ಈ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿ ಈ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ನಮ್ಮ ನೆಚ್ಚಿನ ಕುಲಸಚಿವರಿಗೆ ಮತ್ತು ಒಂದು ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಡೀನ್ ಶೈಕ್ಷಣಿಕರವರಾದಂಥ ಲಕ್ಷ್ಮೀ ಮೇಡಮ್ ಅವರು ಈ ಸಮಾರಂಭಕ್ಕೆ ಹಾಜರಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಸಹ ವೈಯಕ್ತಿಕವಾಗಿ ಮತ್ತು ವಿಶ್ವವಿದ್ಯಾಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಕುಲಸಚಿವರು ಪರೀಕ್ಷಾಂಗಾರವರಾದಂಥ ವಿಶ್ವನಾಥ್ ಸರು ಇಲ್ಲಿಗೆ ಬಂದು ಈ ಸಮಾರಂಭದಲ್ಲಿ ಯಶಸ್ವಿಯಾಗಿ ಅವರು ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಸಹ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆ ರಾಮರತನ್ ನಾಯ್ಡು ಸರ್ ಅವರು ಬಂದು ಈ ಸಮಾರಂಭದ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಸಹ ವೈಯಕ್ತಿಕವಾಗಿ ವಿಶ್ವವಿದ್ಯಾಲಯದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೂ ವಿಶ್ವವಿದ್ಯಾನಿಲಯದ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಾದ ಎಲ್ಲರಿಗೂ ವೈಯಕ್ತಿಕವಾಗಿ ವಿಶ್ವವಿದ್ಯಾಲಯದ ಪರವಾಗಿ ನಾನು ವಂದನೆಗಳನ್ನು ಅರ್ಪಿಸ್ತೇನೆ. ಈ ಸಮಾರಂಭವನ್ನು ಮುಕ್ತಾಯಗೊಳಿಸಲಾಗಿದೆ.